ಪ್ರಜೆಗಳಿಂದ ಪ್ರಜೆಗಳಿಗೋಸ್ಕರ ಪ್ರಜೆಗಳೇ ನಡೆಸುವ ಸರ್ಕಾರಕ್ಕೆ ಪ್ರಜಾಪ್ರಭುತ್ವ ಎಂದು ಕರೆಯುತ್ತಾರೆ. ಪ್ರಜೆಗಳಿಂದ ಪ್ರಜೆಗಳಿಗೋಸ್ಕರ ಪ್ರಜೆಗಳೇ ನಡೆಸುವ ಸರ್ಕಾರಕ್ಕೆ ಪ್ರಜಾಪ್ರಭುತ್ವ ಎಂದು ಕರೆಯುತ್ತಾರೆ. ನಿದ್ದೆಯಲ್ಲಿ ಮಲಗಿರುವ ಪ್ರಜೆಗಳಿರ ಬೇಲೇಳಿ ಹೇಳಿ 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 ನಿದ್ದೆಯಲ್ಲಿ ಮಲಗಿರುವ ಪ್ರಜೆಗಳಿರ ಬೇಲೇಳಿ ಹುಲಿಯ ಹಾಲಿನ ಮೇವು ಉಂಡ ಕನ್ನಡ ನಾಡಿನ ಪ್ರಜೆಗಳು ನಾವು ನಮ್ಮ ತೆರಿಗೆಗೆ ನಾವೇ ಒಡೆಯರು. ಪ್ರಜಾವೇದಿಕೆ ಸಿದ್ಧವಾಗಿದೆ ಪ್ರಜಾ ಕಾರಣ ಎದ್ದು ನಿಂತಿದೆ. ಪ್ರಜಾವೇದಿಕೆ ಸಿದ್ಧವಾಗಿದೆ ಪ್ರಜಾ ಕಾರಣ ಎದ್ದು ನಿಂತಿದೆ. ಕೊಡಗು ಚೆನ್ನ ಕೋಲಾರ ಚಿನ್ನ ಕೊಡಗು ಚೆನ್ನ ಕೋಲಾರ ಚಿನ್ನ ರಾಮನಗರ ರೇಷ್ಮೆ ಕಪ್ಪಿಗೆ ನಮ್ಮಂಡ್ಯ ರಾಮನಗರ ರೇಷ್ಮೆ ಕಪ್ಪಿಗೆ ನಮ್ಮಂಡ್ಯ ಉತ್ತರ ಕನ್ನಡ ದಕ್ಷಿಣ ಕನ್ನಡ ನಡೆತಿನಿಸು ನುಡಿಗಳೇ ವಿಭಿನ್ನ ಉತ್ತರ ಕನ್ನಡ ದಕ್ಷಿಣ ಕನ್ನಡ ನಡೆತಿನಿಸು ನುಡಿಗಳೇ ವಿಭಿನ್ನ ವಿಜಯಪುರ ಕಲ್ಬುರ್ಗಿ ಬೀದರ ಸಗ್ಗವಂತೆ ದುಡಿವ ರೈತರ ವಿಜಯಪುರ ಕಲ್ಬುರ್ಗಿ ಬೀದರ ಸಗ್ಗವಂತೆ ದುಡಿವ ರೈತರ ಕೊಪ್ಪಳ ಯಾದಗಿರಿ ಹಾವೇರಿ ಕೊಪ್ಪಳ ಯಾದಗಿರಿ ಹಾವೇರಿ ಚಿಕ್ಕಮಗಳೂರು ಚಿಕ್ಕಬಳ್ಳಾಪುರ ಹೆಸರಿಗಷ್ಟೇ ಚಿಕ್ಕವಯ್ಯ ಇವು ಹೆಸರಿಗಷ್ಟೇ ಚಿಕ್ಕವಯ್ಯ. ಪ್ರಜಾವೇದಿಕೆ ಸಿದ್ಧವಾಗಿದೆ ಪ್ರಜಾ ಕಾರಣ ಎದ್ದು ನಿಂತಿದೆ. ಪ್ರಜಾವೇದಿಕೆ ಸಿದ್ಧವಾಗಿದೆ ಪ್ರಜಾ ಕಾರಣ ಎದ್ದು ನಿಂತಿದೆ. ಚಿತ್ರದುರ್ಗದ ಇತಿಹಾಸ ನೋಡು ಬಾಗಲಕೋಟೆ ಆಲಮಟ್ಟಿ ನಾಡು ಚಿತ್ರದುರ್ಗದ ಇತಿಹಾಸ ನೋಡು ಬಾಗಲಕೋಟೆ ಆಲಮಟ್ಟಿ ನೋಡು ತುಮಕೂರು ಬೆಟ್ಟಗಳೇರಿ ಹಾಡು ನೀನು ತುಮಕೂರು ಬೆಟ್ಟಗಳೇರಿ ಹಾಡು ಗದುಗಿನ ಕುಮಾರವ್ಯಾಸನ ನಾಡು ಗದುಗಿನ ಕುಮಾರವ್ಯಾಸನ ನಾಡು ಧಾರವಾಡದ ಕಾವ್ಯ ಪೀಡ ದಾವಣಗೆರೆ ದೋಸೆ ರುಚಿ ನೋಡ ಧಾರವಾಡದ ಕಾವ್ಯ ಪೀಡ ದಾವಣಗೆರೆ ದೋಸೆ ರುಚಿ ನೋಡ ಬಳ್ಳಾರಿ ಗಣಿಗಳು ನಮ್ಮ ಐಶ್ವರ್ಯ ಬಳ್ಳಾರಿ ಗಣಿಗಳು ನಮ್ಮ ಐಶ್ವರ್ಯ ಚಾಮರಾಜನಗರದ ಮಲೆಮಹದೇಶ್ವರ ಚಾಮರಾಜನಗರದ ಮಲೆಮಹದೇಶ್ವರ. ಇಲ್ಲೆಲ್ಲ ಪ್ರಜಾವೇದಿಕೆ ಸಿದ್ಧವಾಗಿದೆ ಪ್ರಜಾ ಕಾರಣ ಎದ್ದು ನಿಂತಿದೆ. ಪ್ರಜಾವೇದಿಕೆ ಸಿದ್ಧವಾಗಿದೆ ಪ್ರಜಾ ಕಾರಣ ಎದ್ದು ನಿಂತಿದೆ. ಬೆಂಗಳೂರು ಬೆಳಗಾವಿ ಸೌಧ ಮೈಸೂರು ವೈಭವದ ದಸರಾ ಬೆಂಗಳೂರು ಬೆಳಗಾವಿ ಸೌಧ ಮೈಸೂರು ವೈಭವದ ದಸರಾ ರಾಯಚೂರೇ ಅನ್ನಪೂರ್ಣೆ ರಾಯಚೂರೇ ಅನ್ನಪೂರ್ಣೆ ಶಿವಮೊಗ್ಗದ ಜಲಪಾತ ಚಂದ ಹಾಸನದ ದೇಗುಲಗಳಂದ ಶಿವಮೊಗ್ಗದ ಜಲಪಾತ ಚಂದ ಹಾಸನದ ದೇಗುಲಗಳಂದ ಇಷ್ಟು ಸಿರಿ ಸಂಪತ್ತು ನಮ್ಮದು ಇಷ್ಟು ಸಿರಿ ಸಂಪತ್ತು ನಮ್ಮದು ಸಲಹುವುದು ನಮ್ಮ ಕಾಯಕ ಸಲಹುವುದು ನಮ್ಮ ಕಾಯಕ. ಅದಕ್ಕೆ ಪ್ರಜಾವೇದಿಕೆ ಸಿದ್ಧವಾಗಿದೆ ಪ್ರಜಾ ಕಾರಣ ಎದ್ದು ನಿಂತಿದೆ. ಪ್ರಜಾವೇದಿಕೆ ಸಿದ್ಧವಾಗಿದೆ ಪ್ರಜಾ ಕಾರಣ ಎದ್ದು ನಿಂತಿದೆ. ನಮ್ಮ ಪ್ರಜಾಕೀಯವೇ ಉತ್ತಮೋತ್ತಮ ಪ್ರಜಾಕೀಯವೇ ಉತ್ತಮೋತ್ತಮ ಪ್ರಜಾಕೀಯವೇ
ಉತ್ತಮೋತ್ತಮ ಪ್ರಜಾಕೀಯವೇ ಉತ್ತಮೋತ್ತಮ ಪ್ರಜಾಕಾರಣ ಎದ್ದು ನಿಂತಿದೆ ಪ್ರಜಾವೇದಿಕೆ ಸಿದ್ಧವಾಗಿದೆ ಪ್ರಜಾಕಾರಣ ಎದ್ದು ನಿಂತಿದೆ ಪ್ರಜಾವೇದಿಕೆ ಸಿದ್ಧವಾಗಿದೆ ಪ್ರಜಾಕಾರಣ ಎದ್ದು ನಿಂತಿದೆ ಪ್ರಜಾವೇದಿಕೆ ಸಿದ್ಧವಾಗಿದೆ ಐ ಲೈಕ್ ಇಟ್ ಓಕೆ ರೆಡಿ ಎಲ್ಲ ಥಮ್ಸಪ್ ಮಾಡಿ ಎಲ್ಲರ ಥಮ್ಸಪ್ ಓಕೆ ಓಕೆನಾ ಎಲ್ರಿಗೂ ನಮಸ್ಕಾರ ಇವತ್ತು ತುಂಬ ವಿಶೇಷವಾದ ದಿನ ನಿಜವಾದ ಪ್ರಜಾಪ್ರಭುತ್ವ ಬರೋದಕ್ಕೋಸ್ಕರ ಒಂದು ಪ್ರಜಾಕೀಯನ ಕಾನ್ಸೆಪ್ಟ್ ಇಟ್ಕೊಂಡು 2 ವರ್ಷದಿಂದ ಪ್ರಯತ್ನ ಪಡ್ತಾ ಇದ್ದೀವಿ ಇವತ್ತು ಅದಕ್ಕೊಂದು ಶಕ್ತಿ ಸಿಕ್ಕಿದೆ ಶಕ್ತಿ ಬಂದಿದೆ ಅದಕ್ಕೆಲ್ಲ ಕಾರಣ ಇವ್ರಿಗೆ ನಾನು ಅಪ್ರಿಷಿಯೇಟ್ ಮಾಡಬೇಕು ಎಲ್ಲ ಬಂದಿರೋರು ಇವ್ರಿಗೆಲ್ಲ ನಿಮ್ಮೆಲ್ಲರ ಪರವಾಗಿ ಒಂದು ಕ್ಲಾಪ್ಸ್ ಹೊಡಿಬೇಕು ನಿಜವಾಗ್ಲೂ ಯಾಕಂದರೆ ಹಣಬಲ ಜನಬಲ ಪಾರ್ಟಿ ಬಲ ಹೆಸರಿನ ಬಲ ಏನೇನೋ ಬಲ ಇಲ್ಲದೇ ಏನೋ ಎಲೆಕ್ಷನ್ ಇತ್ಕೊಳ್ಳೋಕ್ಕಾಗಲ್ಲ ಒಂದು ಪಾರ್ಟಿ ಮಾಡೋಕ್ಕಾಗಲ್ಲ ಅನ್ನೋ ಒಂದು ಹೋಪ್ಲೆಸ್ ಸಮಾಜದಲ್ಲಿ ಹೋಪ್ಸ್ ಇಟ್ಕೊಂಬಂದಿರೋದು ನಿಜವಾದ ಪ್ರಜಾ ನಾಯಕರು ಇವರು ಈಗ ಇವರ ಕಾರ್ಯವೈಖರಿ ನಾವು ತೋರಿಸಿದ್ದೀವಿ ಯಾವ ರೀತಿ ಇರುತ್ತೆ ಯಾವ ರೀತಿ ಜನಗಳಿಂದ ರಿಪೋರ್ಟ್ ತೊಗೊಂಡು ಮ್ಯಾನಿಫೆಸ್ಟೋ ಅಂತ ಮುಂಚೆಯಿಂದ ಹೇಳ್ತಾ ಇದ್ದೀವಿ ಮ್ಯಾನಿಫೆಸ್ಟೋ ಜನಗಳ ಹತ್ರ ಇರುತ್ತೆ ಅವ್ರ ಹತ್ರ ಏನು ಬೇಕು ಅಂತ ತೊಗೊಂಡು ಅದನ್ನು ಆಡಳಿತ ವರ್ಗದಲ್ಲಿಟ್ಟು ಅಡ್ಮಿನಿಸ್ಟ್ರೇಷನಲ್ಲಿಟ್ಟು ಅವ್ರ ಹತ್ರ ಒಂದು ಪ್ಲ್ಯಾನಿಂಗ್ ತೊಗೊಂಡು ಅದನ್ನು ಜನಗಳ ಹತ್ರ ಓಕೆ ಮಾಡಿಸಿ ಅದರಲ್ಲಿ 1, 2, 3, 4 ನೋಟಾ ಇರುತ್ತೆ ಸಜೆಷನ್ಸ್ ಇರುತ್ತೆ ಈ ಥರದ್ದನ್ನು ಜನ ಏನು ಓಕೆ ಮಾಡ್ತಾರೋ ಅದನ್ನು ಟೆಂಡರ್ ಪ್ರಕ್ರಿಯೆನೂ ಕೂಡ 100% ಟ್ರಾನ್ಸ್ಪರೆಂಟ್ ಟೆಂಡರ್ ಪ್ರಕ್ರಿಯೆ ಮಾಡಿ ಕಾಮಗಾರಿ ಏನೇ ಕೆಲಸಗಳಿರ್ಬೋದು ಅದನ್ನು ಮಾಡಿ ಅದನ್ನು ಮತ್ತೆ UPP ಪಕ್ಷದಲ್ಲಿ ರಿಪೋರ್ಟ್ ಕಾರ್ಡ್ ತೋರಿಸಿ ಜನಗಳಿಂದನೇ ತೊಗೊಂಡು ಅದನ್ನು ಜನಗಳಿಗೆ ಮತ್ತೆ ರಿಪೋರ್ಟ್ ಕಾರ್ಡ್ ತೋರಿಸಿ ಅವರೇ ಕರೆಕ್ಷನ್ನು ರಿಜೆಕ್ಷನ್ ಮಾಡೋವಂಥ ಒಂದು ಸಿಸ್ಟಮ್ ಇದು ಸೊ ಅದನ್ನು ಒಂದು ಸಣ್ಣದಾಗಿ ಒಂದು ಸ್ಕಿಟ್ ಥರ ಒಂದು ಮೈಮಲ್ಲಿ ಮಾಡಿದ್ದೀವಿ ಇದನ್ನು ತಮಗೆಲ್ಲರೂ ಗೊತ್ತಾಗಿದೆ ಅಂದ್ಕೊಂಡಿದ್ದೀನಿ ಈಗ ತಮ್ಮೆಲ್ಲರ ಆಶೀರ್ವಾದ ಎಸ್ಪೆಷಲಿ ಮೀಡಿಯಾ ನಾವು ಇದನ್ನು ಮಾಡ್ತಿರೋದೇ ನಿಮ್ಮನ್ನು ನಂಬಿ ಯಾಕಂದರೆ ನಿಮ್ಮಿಂದನೇ ನಾವು ಲಕ್ಷಾಂತರ ಕೋಟ್ಯಾಂತರ ತಲುಪೋಕ್ಕೆ ಸಾಧ್ಯ ನೀವು ಮನಸ್ಸು ಮಾಡಿಬಿಟ್ರೆ ಏನು ಬೇಕಾದ್ರೂ ಮಾಡ್ಬೋದು ನನ್ನ ಪ್ರಕಾರ ದಯವಿಟ್ಟು ತಮ್ಮೆಲ್ಲರ ಆಶೀರ್ವಾದ ಇರಬೇಕು ಹಾರೈಕೆ ಇರಬೇಕು ಈ ಒಂದು ಏನೋ ಒಂದು ಹೋರಾಟಕ್ಕೆ ಒಂದು ಒಳ್ಳೆಯ ಪ್ರಯತ್ನಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಬೆಂಬಲ ಇರುತ್ತೆ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು ಏನಾರ ವಿಷಯ ಇದ್ದರೆ ಕೇಳ್ಬೋದು ಈಗ 14 ಜನ ಇದ್ದಾರಿಲ್ಲಿ ಸೌತ್ ಇದು ಫಸ್ಟ್ ಫೇಸ್ ಇದೆಯಲ್ಲ ಅದೆಲ್ಲರೂ ಇವರು ಆಲ್ರೆಡಿ ನಾಮಿನೇಷನ್ ಆಗಿ ಎಲ್ಲ ಸೆಲೆಕ್ಟ್ ಆಗಿರೋವಂಥವ್ರು ಇವರು ನಾಮಿನೇಷನ್ ಪ್ರಕ್ರಿಯೆಗಳೆಲ್ಲ ಕ್ಲಿಯರ್ ಆಗಿ ಅವ್ರಿಗೆ ಇವಾಗ ಅಭ್ಯರ್ಥಿಗಳಾಗಿ ಇನ್ನೋ ಈಗ ಇವರು ಎಲೆಕ್ಷನ್ ನಿಂತ್ಕೊತಾ ಇರೋರು ಇವರು 14 ಜನ ಪ್ರತಿಯೊಬ್ಬರು ನೀವು ನೀವೇ ಇಂಟ್ರೊಡ್ಯೂಸ್ ಮಾಡಿಸೋದ ಅವ್ರವ್ರ ಕೈಲೇ ಓಕೆ 1 ನಿಮಿಷ ನನ್ನ ಹೆಸರು M. ನಾಗರಾಜ್ ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ಪ್ರಜಾಕೀಯದ ಅಭ್ಯರ್ಥಿ ನನ್ನ ಹೆಸರು ಸುರೇಶ್ ಕುಂದರ್ ಅಂತ ನಾನು ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಿಂದ ಅಭ್ಯರ್ಥಿಯಾಗಿದ್ದೇನೆ ಉತ್ತಮ ಪ್ರಜಾಕೀಯ ಪಕ್ಷದಿಂದ ಥ್ಯಾಂಕ್ ಯು ನಾನು ಮಂಡ್ಯ ಕ್ಷೇತ್ರದಿಂದ ದಿವಾಕರ್ ಗೌಡ ಅಂತ ನಾನು ಸಂತೋಷ್ ಅಂತೇಳಿ ಬೆಂಗಳೂರು ಉತ್ತರ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸ್ತಾ ಇದ್ದೀನಿ ನನ್ನ ಹೆಸರು ಆಶಾರಾಣಿ ಅಂತ ಮೈಸೂರು ಕ್ಷೇತ್ರದಿಂದ ಇದು ಮಾಡ್ತಾ ಇದ್ದೀನಿ ನನ್ನ ಹೆಸರು ಛಾಯಾ ರಾಜಶೇಖರ್ ಅಂತ ತುಮಕೂರಿಂದ ನನ್ನ ಹೆಸರು ಮಂಜುನಾಥ್ ಅಂತ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ ಸ್ಪರ್ಧೆ ಮಾಡ್ತಾ ಇದ್ದೀನಿ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ವಿಜಯ್ ಶ್ರೀನಿವಾಸ್ ಅಂತ ಮಂಗಳೂರು ಕ್ಷೇತ್ರದಿಂದ ನಾನು ಸ್ಪರ್ಧೆ ಮಾಡ್ತಾ ಇದ್ದೀನಿ ನನ್ನ ಹೆಸರು ದೇವೇಂದ್ರಪ್ಪ ಅಂತ ಚಿತ್ರದುರ್ಗದಿಂದ ನಾನು ಸ್ಪರ್ಧೆ ಮಾಡ್ತಾ ಇದ್ದೀನಿ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಶ್ರೀದೇವಿ ಮೆಳ್ಳೆಗಟ್ಟಿ ಅಂತ ಬೆಂಗಳೂರು ಸೆಂಟ್ರಲ್ ಕ್ಷೇತ್ರದಿಂದ ಉತ್ತಮ ಪ್ರಜಾಕೀಯ ಪಕ್ಷದ ವತಿಯಿಂದ ನಾನು ಈ ಲೋಕಸಭಾ ಇಲೆಕ್ಷನಲ್ಲಿ ಕಾಂಪೀಟ್ ಮಾಡ್ತಾ ಇದ್ದೀನಿ ನಮಸ್ತೆ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಮುನಿರಾಜು ಜಿ ಅಂತ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಅಭ್ಯರ್ಥಿಯಾಗಿದ್ದೇನೆ ಮೂಲತಃ ನೆಲಮಂಗಲದವನು ಧನ್ಯವಾದಗಳು ನಮಸ್ಕಾರ HM ಚಂದ್ರೇಗೌಡ ಹಾಸನ ಜಿಲ್ಲೆಯಿಂದ
ಸ್ಪರ್ಧೆ ಮಾಡ್ತಾ ಇದ್ದೀನಿ ಉತ್ತಮ ಪ್ರಜಾಕೀಯ ಪಕ್ಷದಿಂದ. ನನ್ನ ಹೆಸರು ರಾಮಂಜಿ ಆರ್ ಅಂತೇಳಿ, ನಾನು ಕೋಲಾರ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧಿಸುತ್ತಿದ್ದೇನೆ. ನಮಸ್ತೆ, ಇವನ ಹೆಸರು ಅಹೋರಾತ್ರ ನಟೇಶ ಪೋಲೇಪಲ್ಲಿ ಅಂತ, ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧಿಸುತ್ತಿದ್ದಾನೆ ಉತ್ತಮ ಪ್ರಜಾಕೀಯ ಪಾರ್ಟಿಯ ಕಡೆಯಿಂದ. ಓಕೆ, ಹಾಂ, ಏನಂದರೆ ಫಸ್ಟು ಒಂದು ಎಲ್ಲರೂ ನಾನು ಪರ್ಸ್ನಲಾಗಿ ಇಂಟರ್ವ್ಯೂ ಮಾಡಿದೆ, ನಮ್ಮದೊಂದು ಟೀಮ್ ಇದೆ, ನಾವೆಲ್ಲ ಇಂಟರ್ವ್ಯೂ ಮಾಡಿದ್ರ ಮೇಲೆ ಫಸ್ಟು ಅದಕ್ಕಿಂತ ಮುಂಚೆ ನಾವು ಕೆಲವು ಕ್ವಶನೇರ್ ಕಳಿಸಿದ್ವಿ ಎಲ್ಲರಿಗೂ, ಒಂದು 9 ಕ್ವಶನ್ಸ್ ಇತ್ತು. ಯಾವ ಥರ ಅಂದರೆ ಎಲ್ಲರೂ ಏನಂದರೆ ಈ ಎಲೆಕ್ಷನ್ ಇತ್ಕೊಬೇಕು ಅಂದ್ಕೊಳ್ಳಿ ಮ್ಯಾನಿಫೆಸ್ಟೋಗಳು ತೊಗೊಂಬರ್ತಾರೆ, ನಾನು ಅದು ಮಾಡ್ತೀನಿ, ನಾನು ಇದು ಮಾಡ್ತೀನಿ, ಏನೋ ನೀರಾವರಿನ ಸಮಸ್ಯೆ ಸರಿ ಮಾಡಿಬಿಡ್ತೀನಿ, ಉದ್ಯೋಗ ಸಮಸ್ಯೆಯನ್ನು ಸರಿ ಮಾಡಿಬಿಡ್ತೀನಿ ಅಂತ. ಹೇಗೆ ಮಾಡ್ತೀರಾ ಅಂದಾಗಲೇ ಸ್ವಲ್ಪ ಎಡವಟ್ಟು ಬರೋದಲ್ಲಿ, ಹೇಗೆ ಅಂದ್ಕೊಳ್ಳಿ ಹೇಗೆ ನೋಡ್ತೀವಿ ಅಂತಾರೆ. ಸರ್, ನಾವು ಫಸ್ಟ್ ಇವ್ರನ್ನ ಕ್ವಶನ್ ಕೇಳಿದ್ದೆ, ಏನು ಮಾಡ್ತೀರಾ ಅಂತೇಳ್ಬಿಡಿ, ಹೇಗೆ ನೀವು ಕೆಲಸ ಮಾಡ್ತೀರಾ ಅನ್ನೋದು ನನ್ನ ಹತ್ರ ಬಂದು ಹೇಳಿ ಅಂತ. ಸೊ ಅದರಲ್ಲಿ ಕ್ವಶನ್ಸಲ್ಲಿ ಹೇಳಿದ್ವಿ, ಯಾವ ರೀತಿ ಜನಸಂಪರ್ಕ ಇಟ್ಕೊತೀರಾ, ಯಾವ ರೀತಿ ನೀವು ಅಡ್ಮಿನಿಸ್ಟ್ರೇಷನ್ ಹತ್ರ ಹೋಗಿ ಯಾವ ರೀತಿ ಪಾರದರ್ಶಕತೆಯಿಂದ ರಿಪೋರ್ಟ್ ಜನರೇಟ್ ಮಾಡಿ ಕೆಲಸ ಮಾಡ್ತೀರಾ, ಆ ಥರದ್ದೆಲ್ಲ ಕೇಳಿದ್ವಿ. ಆಮೇಲೆ ಒಂದು ರಿಟರ್ನ್ ಎಕ್ಸಾಮು ಮಾಡಿದ್ವಿ ನಮ್ಮ ಪಾರ್ಟಿ ಕಂಡೀಷನ್ಸು. ನಾಳೆ ಅಕಸ್ಮಾತ್ ನಾವು ಇವಾಗ ಒಂದು 5 ಸೀಟೋ 10 ಸೀಟೋ ಬರ್ಬೋದು, ನಾಳೆ ಯಾರಿಗೋ ಸಪೋರ್ಟ್ ಮಾಡಬೇಕಾಗಿ ಬರ್ಬೋದು, ನಾವು ಅಧಿಕಾರಕ್ಕೋಸ್ಕರ ಯಾವುದೇ ಕಾರಣಕ್ಕೂ ನಾವು ಅಧಿಕಾರಕ್ಕೋಸ್ಕರ ನಾವು ಇದಕ್ಕೆ ಹೋಗಲ್ಲ, ಯಾರ ಜೊತೆ ಕಾಂಪ್ರಮೈಸ್ ಆಗಲ್ಲ, ನಾವೇನಿದ್ರು ಬಾಹ್ಯದಿಂದ ಸಪೋರ್ಟ್ ಮಾಡ್ತೀವಿ, ಕಂಡೀಷನಲ್ ಸಪೋರ್ಟ್ ಮಾಡ್ತೀವಿ, ಇದಕ್ಕೆಲ್ಲ ನಿಮ್ಮ ಒಪ್ಪಿಗೆ ಇರಬೇಕು ಅಂತ ಹೇಳಿದ್ವಿ. ಎಲ್ಲ ಒಪ್ಕೊಂಡಿದ್ದಾರೆ. ಈಗ ಇನ್ನೊಂದು ಸತಿ ಹೇಳ್ತಾ ಇದ್ದೀನಿ, ಒಪ್ಕೊಂಡಿದ್ದೀರಾ ತಾನೇ? ಒಪ್ಕೊಂಡಿದ್ದೀರಾ? ಯಾವುದೇ ಕಾರಣಕ್ಕೂ ಅಧಿಕಾರಕ್ಕೋಸ್ಕರ ಯಾರ ಜೊತೆ ಕೈ ಜೋಡಿಸಲ್ಲ, ಬಟ್ ಸರ್ಕಾರ ಬರುತ್ತೆ ನಾವು ಸಪೋರ್ಟ್ ಮಾಡ್ತೀವಿ, ಬಟ್ ಕೆಲವು ಕಂಡೀಷನ್ಸ್ ಹಾಕ್ಬಿಟ್ಟು, ಯಾಕಂದರೆ ನಮ್ಮ ಜನಕ್ಕೆ ಒಳ್ಳೇದಾಗೋದಕ್ಕೋಸ್ಕರ ಕೆಲವು ಕಂಡೀಷನಲ್ಲಿ ಸಪೋರ್ಟ್ ಮಾಡ್ತೀವಿ. ಎರಡನೇದಾಗಿ ಹೇಳಿದ್ದೀನಿ, ಜನಗಳ ಹತ್ರ ನೀವು ರಿಪೋರ್ಟ್ ಕೊಡಬೇಕು, ಪ್ರತಿಯೊಂದು ವಿಷುವಲ್ ಅಥೆಂಟಿಕ್ ರಿಪೋರ್ಟ್ ಕೊಡಬೇಕು. ಜನ ನಿಮ್ಮನ್ನು ರಿಜೆಕ್ಟ್ ಮಾಡಿದ್ರೆ ನಾವು ಪಾರ್ಟಿಯಿಂದ ತೆಗಿತೀವಿ, ಬಟ್ ನಿಮ್ಮ ಪೊಸಿಷನಿಂದ ನಮ್ಗೆ ತೆಗೆಯುವಂಥ ಸಂವಿಧಾನದಲ್ಲಿ ಒಂದು ಇದಿಲ್ಲ, ಬಟ್ ನೀವೇ ರೆಸಿಗ್ನೇಷನ್ ಕೊಡ್ತೀರಾ, ರಾಜೀನಾಮೆ ಕೊಡ್ತೀರಾ ಅಂತಲೂ ಕೇಳಿದ್ದೀನಿ. ಅದನ್ನು ಹೇಳಿ ಕೊಡ್ತೀವಿ ಅಂತ. ನಾಳೆ ಗೆದ್ದ್ರ ಮೇಲೆ 5 ವರ್ಷ ಏನೂ ಮಾಡೋಕ್ಕಾಗಲ್ಲ ನಾವು. ಸೊ ಖಂಡಿತ ಇದಕ್ಕೆಲ್ಲರೂ ನಾವು ಇಲ್ಲೇ ನಿಮ್ಮ ಮುಂದೆ ಓದ್ ತಗೊಂತ ಇದೀವಿ, ಇದಕ್ಕೆ ನಾವು ಫಿಕ್ಸ್ ಆಗಿರ್ತೀವಿ ಅಂತ. ಎಸ್, ಏನೊಂದು ಏನಂದ್ರೆ ಒಂದು ಫಿಲ್ಮಿ ಸ್ಟೈಲಲ್ಲಿ ಒಂದು ಇಂಟ್ರೊಡ್ಯೂಸ್ ಮಾಡಿಕೊಟ್ಟಿದ್ದಾರೆ ಅಭ್ಯರ್ಥಿಗಳನ್ನು, ಯಾವ ರೀತಿ ಪ್ರಚಾರ ತಂತ್ರನ ಉಪಯೋಗಿಸ್ತಾರೆ? ಯಾಕಂದರೆ ಈಗಾಗಲೇ ಲೋಕಸಭಾ ಚುನಾವಣಾ ಕಾವು ದಿನದಿಂದ ದಿನಕ್ಕೆ ಜೋರಾಗ್ತಾ ಇದೆ. ಸೊ ನೀವು ಯಾವ ರೀತಿ ಪ್ರಚಾರ ತಂತ್ರನ ಉಪಯೋಗಿಸ್ತೀರಾ? ಅಕಸ್ಮಾತ್ ಠೇವಣಿ ಏನಾದರೂ ಕಳ್ಕೊಂಡ್ರೆ ಮುಂದೆ ನಾನು ನಿಲ್ವು ನೀವು ಯಾವ ರೀತಿ? ಇಲ್ಲಮ್ಮ, ಖಂಡಿತ ನಾವು ಅದೇ ಹೇಳಿದ್ದು ನೋಡಿ, ನೀವೇ ನಮ್ಮ ಪ್ರಚಾರ. ಏನೋ ನಿಜ ಹೇಳಬೇಕು ಅಂದರೆ ಮಾಧ್ಯಮನೇ ಪ್ರಚಾರ, ನಿಮ್ಮನ್ನು ನಂಬಿನೇ ನಾವು ಮಾಡ್ತಾ ಇರೋದು. ಒಂದು ಸ್ವಲ್ಪ ಸೋಷಿಯಲ್ ಮೀಡಿಯಾನ ನಂಬಿದ್ದೀವಿ, ಇದನ್ನು ನಂಬಿಕೆ ಇರೋವಂಥವ್ರು 10 ಜನಕ್ಕೆ ಹೇಳ್ತಾನೆ ಅಂತ ನಂಬಿದ್ದೀವಿ. ಎರಡನೇದಾಗಿ ನಾನು ಕೂಡ 1ನೇ ತಾರೀಕಿಂದ ಕಂಪ್ಲೀಟ್ ಕರ್ನಾಟಕ ಪ್ರವಾಸ ಮಾಡ್ತಾ ಇದ್ದೀನಿ. ಎಲ್ಲ ಕಡೆ ಹೋಗಿ ಪ್ರತಿಯೊಂದು ಕಡೆಯೂ ಪ್ರೆಸ್ ಕಾನ್ಫರೆನ್ಸ್ ಮಾಡ್ತೀವಿ, ಆದಷ್ಟು ಜನನ ಮೀಟ್ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಸಭೆ ಸಮಾರಂಭ ಮಾಡೋದಕ್ಕಾಗಲ್ಲ, ಯಾಕಂದರೆ ಇದು ಜನಸಾಮಾನ್ಯರ ಪಕ್ಷ ಇದು. ಯಾಕಂದರೆ ಆವಾಗ ನಾನೇನು ಯೋಚನೆ ಮಾಡ್ತೀನಿ, ಯಾರು 1 ಕೋಟಿ ಯಾರಾಗ್ತಾರೆ ಅವ್ರನ್ನ ನಾನು ತೊಗೊತೀನಿ, 5 ಕೋಟಿ ಹಾಕೋನ ಫಸ್ಟ್ ಪ್ರಿಫರೆನ್ಸ್ ಕೊಡ್ತೀನಿ. ಸೊ ಆ ಥರ ಆಗ್ಬಿಡುತ್ತೆ, ಈ ಹಣ ಬಂದ ಕೂಡಲೇ ಕರಪ್ಷನ್ ಅಲ್ಲೇ ಸ್ಟಾರ್ಟ್ ಆಗುತ್ತೆ. ಸೊ ಅದಕ್ಕೋಸ್ಕರನೇ ಕಷ್ಟ ಆದರೂ ಪರವಾಗಿಲ್ಲ ಅಂತ ಹಣ ಮಿನಿಮಮ್ ಹಣ ಇಟ್ಕೊಂಡು ನಾವು ಈ ಒಂದು ಪ್ರಜಾಕೀಯ ಪಕ್ಷ ನಡೆಸ್ತಾ ಇರೋದು. ನಾನು ಇದೇ ಹೇಳಿದ್ದೀನಿ ಕೇಳಿ, ಹೆಂಗೆ ಕ್ರಮ ತೊಗೊತೀನಿ ಅಂದರೆ ನಾನು ನಿಮ್ಮ ಮನೆ ಹತ್ರ ಬಂದು ನಾನೇ ಕೂತ್ಕೊತೀನಿ ಅಂತ ಹೇಳಿದ್ದೀನಿ, ನಿಮ್ಮ ಗೇಟ್ ಹತ್ರ ಬಂದು ಕೂತ್ಕೊತೀನಿ ಆ ಥರ ಏನಾರ ನೀವು ಸ್ಟೆಪ್ ತೊಗೊಂಡ್ರೆ. ಯಾಕಂದರೆ ಯಾವುದೇ ಕಾರಣಕ್ಕೂ ನಮ್ಮ ಒಂದು ಸಿದ್ಧಾಂತ ಮಾಡ್ಕೊಂಡಿದ್ದೀವಿ, ಅದಕ್ಕೆ ಒಪ್ಕೊಂಬಂದಿದ್ದೀರಾ ನೀವು. ಎಲೆಕ್ಷನ್ ಆದ್ರ ಮೇಲೆ ಚೇಂಜ್ ಆಗೋದು, ಯಾರೋ ಇದು ಮಾಡಿದ್ರು ಅಂತ ಆ ಕಡೆ ಹೋಗೋದು, ಇವ್ರ ಸಿದ್ಧಾಂತನೇ ಸರಿ ಇಲ್ಲ ಅನ್ನೋದು, ನಮ್ಗೆ ಅವ್ರು ಇಷ್ಟ ಆಗ್ತೀರ ಅನ್ನೋದು ಯಾವುದೇ ಕಾರಣಕ್ಕೂ ನೀವು ಹೇಳಂಗಿಲ್ಲ ಅಂತ ಇಲ್ಲಿ ನಿಮ್ಮ ಮುಂದೆನೇ ಹೇಳಿಸ್ತಾ ಇದ್ದೀನಿ. ಆ ಥರ ಏನಾರ ಆದರೆ ಜನಗಳು ಕರ್ಕೊಂಡು ನಾನು ಅವ್ರ ಮನೆ ಬಾಗಿಲಲ್ಲೇ ಹೋಗಿ ಕೂತ್ಕೊತೀನಿ, ಅದಕ್ಕೆ ಮಾತ್ರ ಅವಕಾಶ ಕೊಡಲ್ಲ. ಸರ್, ಇನ್ನು ದುರ್ಗಾ ಮಂಗಳೂರಿಂದೆಲ್ಲ ಕ್ಯಾಂಡಿಡೇಟ್ ಹಾಕಿದ್ದೀರಾ, ಅವರು ಅಲ್ಲಿ ಲೋಕಲ್ ಅಥವಾ ಬೆಂಗಳೂರವ್ರು ಇವರಲ್ಲ? ಯಾರು ಆಲ್ಮೋಸ್ಟ್ ಎಲ್ಲರೂ ಲೋಕಲ್ ಅವರೇ, ಕೆಲವರು ಬೇರೆ ಕಡೆಯಿಂದ ಬಂದಿದ್ದಾರೆ. ಬೇರೆ ಕಡೆಯಿಂದ ನೀವು ಬೇರೆ ಕಡೆ ಕ್ಯಾಂಡಿಡೇಟ್ ಹಾಕಿದಾಗ ಎಷ್ಟು ನೀವು ಪವರ್ಫುಲ್ ಆಗಿ ಪ್ರಚಾರ ಮಾಡ್ಬೋದು, ಗೆಲ್ಲಬಹುದು, ಸೆಳಿಬಹುದು ಜನಗಳನ್ನ? ಇಲ್ಲ, ಇದು ಗಿಟ್ಟಿಸ್ಬೋದು ಅಂತ ನೀವು? ಅಲ್ಲ, ವೋಟ್ ಗಿಟ್ಟಿಸೋದು ಸೆಕೆಂಡ್ರಿ, ನಾವೊಂದು ಕಾನ್ಸೆಪ್ಟ್ ಹೇಳ್ತಾ ಇದ್ದೀವಿ, ಈ ಥರ ವರ್ಕ್ ಮಾಡ್ತೀವಿ, ಈ ಥರ ರಿಪೋರ್ಟ್ ಕೊಡ್ತೀವಿ, ಈ ಥರ ಪಾರದರ್ಶಕತೆಯಲ್ಲಿ ವರ್ಕ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀವಿ. ಓವರಾಲ್ ಅದಕ್ಕೆ ನಾನು ಎಲ್ಲರನ್ನೂ ಒಂದೇ ಥರ ಇಂಟ್ರೊಡ್ಯೂಸ್ ಮಾಡಿಸಿರೋದು, ಇಲ್ಲಿ ವ್ಯಕ್ತಿಯ ಮುಖ ನೋಡಿ ಏನು ಓಟ್ ಹಾಕುವಂಥದ್ದಲ್ಲ, ನಾವೇನು ಕೆಲಸ ಮಾಡ್ತೀವಿ ಅನ್ನೋದ್ರ ಮೇಲೆ ಬೆಂಬಲಿಸ್ಬೇಕಿಲ್ಲಿ.
ಸೊ ಅದು ಮುಖ್ಯ ಆಗುತ್ತೆ. ಸರ್, ಹೊಸಬ್ರಿಗೆ ಅಲ್ಲಿ ಕ್ಷೇತ್ರದ ಬಗ್ಗೆ ಗೊತ್ತಿರಲ್ಲ, ಅವ್ರು ಹೇಗಿದ್ ಮಾಡ್ತಾರೆ ಜನಕ್ಕೆ ಗೊತ್ತಿರುತ್ತಲ್ಲ, ಜನಕ್ಕೆ ಗೊತ್ತಿರುತ್ತೆ ಬಟ್ ಕ್ಯಾಂಡಿಡೇಟ್ಗೆ ಗೊತ್ತಿರಲ್ವಲ್ಲ ಸರ್. ಅಲ್ಲ, ಜನಕ್ಕೆ ಗೊತ್ತಿರೋದು ಮುಖ್ಯ, ಜನ ಸಂಪರ್ಕ ಇಟ್ಕೊಳ್ಳೋದು ಮುಖ್ಯ, ಜನರಿಂದನೇ ಎಲ್ಲ ನಡೆಯೋದು, ಜನರಿಂದನೇ ನಾವು ತಗೊಬೇಕು. ಸೊ ಅದಕ್ಕೆ ನಾನು ಹೇಳ್ತಿರೋದು, ಒಂದು ಹೇಳ ನಿಮಗೆ, ಯಾವುದೇ ಏರಿಯಾ ತೊಗೊಳ್ಳಿ, ಯಾರನ್ನೇ ಕೇಳಿ, ಒಂದು 10 ಸಮಸ್ಯೆ ಹೇಳ್ತಾರೆ. ಸರ್, ಇನ್ಫ್ರಾಸ್ಟ್ರಕ್ಚರ್ ಇಲ್ಲ ಅಂತಾರೆ, ಸರ್ ಟ್ರಾಫಿಕ್ ಪ್ರಾಬ್ಲಮ್ ಅಂತಾರೆ ಸಿಟಿಗಳಲ್ಲಿ, ಹಳ್ಳಿಗಳ ಕಡೆಯವರು ನೀರಿಲ್ಲ ಸರ್ ಅಂತಾರೆ, ವಸತಿ ಇಲ್ಲ ಅಂತಾರೆ, ಏನೋ ಶಿಕ್ಷಣ ಇಲ್ಲ ಅಂತಾರೆ, ಇನ್ನೇನೋ ಏನೋ ಆರೋಗ್ಯ ವ್ಯವಸ್ಥೆ ಇಲ್ಲ ಅಂತಾರೆ. ಎಲ್ಲರೂ ಇಷ್ಟೇ, ಯಾರು ಕೇಳಿದ್ರು ಇದಿಷ್ಟು ಪ್ರಾಬ್ಲಮ್ ಅಂತಾರೆ ಅಲ್ವಾ. ಎಲ್ಲ ಕಡೆ ಇರೋ ಸಮಸ್ಯೆಗಳಿದೆ. ಸೊ ಅದರಲ್ಲಿ ಯಾವುದು ಪ್ರಿಫರೆನ್ಷಿಯಲಿ, ಯಾವುದು ಫಸ್ಟು, ಯಾವುದು ಸೆಕೆಂಡು ಅಂತ ಜನಗಳನ್ನೇ ಪೋಲಿಂಗ್ ಮಾಡಿ ಅವರಿಂದನೇ ತೊಗೊಂಡು ಮಾಡೋವಂಥ ವ್ಯವಸ್ಥೆ ಇದು. ಅಲ್ಲ ಸರ್, ಇವಾಗ ನೀವು ಗೆದ್ದ ಮೇಲೆ ಇದನ್ನು ನೀವು ಜನರ ಹತ್ರ ಹೋಗಿ ಇದು ಮಾಡ್ತೀರಾ ಅಥವಾ ಮುಂಚೆನೇ ನೀವು ಶುರು ಮಾಡ್ತೀರಾ, ವರ್ಕ್ ಶುರು ಮಾಡ್ತೀರಾ ಅಂತ? ಅಲ್ಲ, ಮುಂಚೆನೇ ಮಾಡ್ತಾ ಇದ್ದೀವಿ ಅದನ್ನು. ಈಗ ಆಲ್ರೆಡಿ ನಮ್ಮ ಪಾಂಪ್ಲೆಟ್, ಅದನ್ನು ನಿಮ್ಗೆ ಫಸ್ಟ್ ಕೊಡಬೇಕಾಗಿತ್ತು ನಾನು ಅದನ್ನು. ಸಾರಿ, ಒಂದು ನಿಮಿಷ. ಏ, ಎಲ್ಲೇ ದೊಡ್ಡದಲ್ಲಿ ತೊಗೊಂಬನ್ನಿ, ಅದು ಕೊಡಿ, ಒಂದು ನಿಮಿಷ, ಅದು ಕೊಟ್ಬಿಟ್ಟು ಮಾತಾಡ್ಬೇಕು ನಾವು. ಒಂದು ನಿಮಿಷ, ನಿಮ್ಗೆ ಅದು ಗೊತ್ತಾಗುತ್ತೆ. ತೊಗೊಳ್ಳಿ, ಇಂಗ್ಲೀಷ್ ಹೇಳಿದ್ರೆ ಇಂಗ್ಲೀಷ್ ತೊಗೊಳ್ಳಿ, ಎಲ್ಲರಿಗೂ ಕೂಡ ಚೂರು ನೋಡಿ ಅದನ್ನು. ಅದರಲ್ಲಿ ಎಲ್ಲವೂ ಇದೆ. ನಾವು ಪಾಂಪ್ಲೆಟ್ಸ್ನೇ ಅಪ್ಲಿಕೇಶನ್ ಫಾರ್ಮ್ ಥರ ಮಾಡಿದ್ದೀವಿ. ಏನಮ್ಮ, ಯಾವ ಕೆಲಸ ಶುರು ಮಾಡಬೇಕು? ಹೌದಮ್ಮ, ಕೆಲಸ ಕೊಟ್ಟರೆ ಬೆರಿತೀವಿ, ಇದು ಕೆಲಸ ಅಂತ ನಾವು ತೀರ್ಮಾನ ಮಾಡಿದ್ದೀವಿ. ಇಲ್ಲ ಇಲ್ಲಮ್ಮ, ನೀವು ಕೊಡೋದು ಕೆಲಸ ನಮಗೆ. ಕೇಳಿ, ಯಾವತ್ತು ವೋಟ್ ಹಾಕಿ ನೀವು ಕೆಲಸ ಕೊಡ್ತಿರೋ ಅವತ್ತಿಂದ ನೋಡಿ, ರಾಜಕೀಯಕ್ಕೂ ಪ್ರಜಾಕೀಯಕ್ಕೂ ವ್ಯತ್ಯಾಸ ಹೇಳ್ತೀನಿ. ರಾಜಕೀಯದಲ್ಲಿ ಎಲೆಕ್ಷನ್ಗೆ ಮುಂಚೆ ಬಂದು ಎಲ್ಲ ವೋಟ್ ಸಂಪರ್ಕ ಮಾಡ್ತಾರೆ, ಎಲೆಕ್ಷನ್ ಆದ್ರ ಮೇಲೆ ಯಾರೋ ಬರೋದಿಲ್ಲ, ಗೊತ್ತಿದೆ ನಿಮಗೆ. ನಾವು ಹೇಳ್ತಿರೋದು, ಎಲೆಕ್ಷನ್ ಆದ್ರ ಮೇಲೆ ನಾವು ಬರ್ತೀವಿ, ನಿಮ್ಮ ಹತ್ರ ಕಂಟಿನ್ಯೂಸ್ ಸಂಪರ್ಕದಲ್ಲಿ ಇರ್ತೀವಿ, ಕಂಟಿನ್ಯೂಸ್ ನಿಮ್ಮ ಜೊತೆ ಇದ್ದು ಕೆಲಸ ಮಾಡ್ತೀವಿ ಅಂತ ಹೇಳ್ತಾ ಇರೋದು. ಅದು ನಿಜ ನೀವು ಹೇಳ್ತಾ ಇರೋದು. ಈಗ ನಾನು ಹೇಳ್ತಾ ಇರೋದು ಏನಂದ್ರೆ, ನೀವು ಫಸ್ಟಿಗೆ ಜನಗಳ ಜೊತೆ ಬರೀಬೇಕು, ಅವ್ರ ಜೊತೆ ಕೆಲಸ ಮಾಡಬೇಕು, ಅವ್ರು ಕುಂದು ಕೊರ್ತೀರ, ನೀವೇ ಸ್ವತಃ ಯಾಕೆ ಮಾಡಬಾರ್ದು ಅಂತ ಈಗಲಿಂದನೇ ಏನೋ ಒಂದು ಒಳಚರಂಡಿ ವ್ಯವಸ್ಥೆ ಇರಬಹುದು. ಇದನ್ನ ನೀವು ಎಲೆಕ್ಷನ್ ನಲ್ಲಿ ವೋಟ್ ಗೆಲ್ಲಿಸಿದವ್ರನ್ನ ಕೇಳೋ ಕ್ವಶನ್ ಖಂಡಿತ ಇರಬಹುದು. ಅವ್ರನ್ನ ಕೇಳಿದ್ರೆ ಒಪ್ಕೊಂತೀವಿ. ಈಗ ನೀವು ಪ್ರಜಾಕೀಯ ಅಂತ ಹೇಳ್ತಿರೋದ್ರಿಂದ ನಾನು ಅಲ್ಲಮ್ಮ ಕರೆಕ್ಟು, ಅವ್ರನ್ನ ಕೇಳ್ಬೇಕು ತಾನೆ. ಅವ್ರಿಗೆ ಆಲ್ರೆಡಿ ಕೆಲಸ ಕೊಟ್ಟಿದ್ದೀರಾ, ಸಂಬಳ ಕೊಡ್ತಿದ್ದೀರಾ, ಫೆಸಿಲಿಟಿ ಕೊಡ್ತಿದ್ದೀರಾ, ಎಲ್ಲವನ್ನೂ ಕೊಡ್ತಿದ್ದೀರಾ, ಅವ್ರನ್ನ ಕೇಳ್ಬೇಕು ನೀವು. ನಾವು ಕೆಲಸ ಮಾಡ್ಬೇಕಂತ ಈಗ ಬಂದಿದ್ದೀವಿ, ನೆಕ್ಸ್ಟ್ ನಾವು ಮಾಡಿಲ್ಲ ಅಂದ್ರೆ ಕೇಳ್ಬೇಕು ನೀವು. ಕರೆಕ್ಟಾ? ಅದ ಕರೆಕ್ಟ್, ಅದು ಒಂದು ಹೌದು. ಇದು ಒಂದು ದಾರಿ ಇದೆಯಲ್ಲ ನಿಮಗೆ ಅಂತ ನಾನು ಈಗ ನೀವು ಮತವನ್ನ ಅವ್ರು ಹಾಕೋದಕ್ಕೆ ಇದು ಒಂದು ದಾರಿ ಹುಡುಕೋಬೋದಲ್ಲ ನೀವು. ಇಲ್ಲಮ್ಮ, ಈ ದಾರಿ ನಾವು ಹೇಳ್ತಾ ಇದೀವಿ. ಯಾಕೆ ಗೊತ್ತಾ? ನೋಡಿ, ಎಲ್ಲರೂ ಅವ್ರವ್ರ ಬೇರೆ ಬೇರೆ ಜಾಬಲ್ಲಿದ್ದಾರೆ, ಕೆಲಸದಲ್ಲಿದ್ದಾರೆ, ಓಕೆನಾ? ಅವ್ರ ಜೀವನ ಇದೆ, ಜನಸಾಮಾನ್ಯರು ಈ ಕ್ಷೇತ್ರಕ್ಕೆ ಬರೋದಕ್ಕೆ ಭಾಳ ಇದಿದೆ. ಇವಾಗ ಸಮಾಜ ಸೇವೆ ಅಂದರೆ ದುಡ್ಡಿರೋರು ಸಮಾಜ ಸೇವೆ ಮಾಡ್ತಾರೆ, ಹೋಗ್ತಾರೆ, ಕೆರೆ ಕಟ್ಟಿಸ್ತಾರೆ, ಇನ್ನೊಂದು ಮಾಡ್ತಾರೆ, ಏನೋ ಒಂದು ಬಿಲ್ಡಿಂಗ್ ಕಟ್ಟಿಸ್ತಾರೆ, ಹೌಸ್ಗಳು ಕೊಡ್ತಾರೆ, ಏನೋ ಒಂದಷ್ಟು ತಾಳಿ ದಾನ ಮಾಡ್ತಾರೆ. ಅಂದರೆ ದುಡ್ಡಿರೋರು ಮಾತ್ರ ಸಮಾಜ ಸೇವೆ ಮಾಡಬೇಕು, ದುಡ್ಡಿರೋರು ಮಾತ್ರ ಈ ರಾಜಕೀಯ ಕ್ಷೇತ್ರಕ್ಕೆ ಬರಬೇಕು ಅಂತ ಅಲ್ಲಲ್ಲ. ಅಲ್ಲ, ನನ್ನ ಪ್ರಕಾರ ಪ್ರತಿಯೊಬ್ಬರು ಸಮಾಜ ಸೇವೆ ಮಾಡ್ತೀಯಾರು. ಇಲ್ಲಿ ನೀವೊಂದು ಟೀ ಕುಡಿದ್ರೆ 2 ರೂಪಾಯಿ ಟ್ಯಾಕ್ಸ್ ಕಟ್ಟಿರ್ತೀರ, ಅಲ್ವಾ? ಒಂದು ಪೆಟ್ರೋಲ್ ಹಾಕ್ಸಿದ್ರೆ 40 ರೂಪಾಯಿ ಟ್ಯಾಕ್ಸ್ ಕಟ್ಟಿರ್ತೀರಿ. ನಾವೆಲ್ಲರೂ ಸಮಾಜ ಸೇವೆ ಮಾಡ್ತಾ ಇದ್ದೀವಿ, ಇದು ಬೇರೆ. ಇದು ನಾನು ಹೇಳ್ತಿರೋದು, ಇಲ್ಲಿ ಬಂದಾಗ ಸಂಬಳ ಕೊಡ್ತೀರಾ, ನಿಮಗೆ ಆನ್ಸರಬಲ್ ಆಗಿ ನಿಮಗೆ ಟ್ರಾನ್ಸ್ಪರೆಂಟಾಗಿ ಕೆಲಸ ಮಾಡೋ ವ್ಯವಸ್ಥೆ ಇದು. ಅದನ್ನು ಎಲ್ಲ ಕನ್ಫ್ಯೂಸ್ ಮಾಡಿ ಏನೇನೋ ಮಾಡಿಬಿಟ್ಟಿದ್ದಾರೆ, ಅದನ್ನು ತಲೆಯಲ್ಲಿ ಕೂಡಿಸ್ಬಿಟ್ಟಿದ್ದಾರೆ ನಮಗೆ. ಸಮಾಜ ಏನ್ರಿ, 5 ವರ್ಷದಿಂದ ನೀವೇನು ಮಾಡಿದ್ದೀರಾ ಅಂತ ಇಲ್ಲಿಗೆ ಬರ್ತೀರಾ ಅಂದರೆ, ಅಂದರೆ ಇದು ಸಮಾಜ ಸೇವೆ ಅಲ್ಲ, ಇದು ಬಿಸ್ನೆಸ್ಸು ಅಂತ. ಇದನ್ನು ಬಿಟ್ಟು ಮಾಡೋದು ಮಾತ್ರ ಸಮಾಜ ಸೇವೆ ಅನ್ನೋ ಥರ ಮಾಡ್ಕೊಂಬಿಟ್ಟಿದ್ದಾರೆ. ಅಲ್ಲ, ನನ್ನ ಪ್ರಕಾರ ಇದು ಸಮಾಜ ಸೇವೆ, ಅದನ್ನೂ ಸೇವೆ ಅಂತ ನಾನು ಹೇಳಲ್ಲ, ಇದು ಕೆಲಸ. ನಾನು ಸೇವೆನೂ ಒಪ್ಪಲ್ಲ, ನಾಯಕನೂ ಒಪ್ಪಲ್ಲ, ಸೇವಕನೂ ಅಲ್ಲ, ನಾಯಕನೂ ಅಲ್ಲ, ಕಾರ್ಮಿಕ. ಸಂಬಳ ತೊಗೊಳ್ಳಿ, ಫ್ರೀಗೂ ಮಾಡಬೇಡಿ, ಕೆಲಸ ಮಾಡಿ, ರಿಪೋರ್ಟ್ ಕೊಡಿ, ಟ್ರಾನ್ಸ್ಪರೆಂಟ್ ಆಗಿರಿ, ಜನ ಇಷ್ಟಪಟ್ಟರೆ ಇರಿ, ಇಲ್ಲಾಂದ್ರೆ ಹೋಗ್ತಾ ಇರಿ. ಇಷ್ಟೇ ಸಿಂಪಲ್ ಪ್ರಿನ್ಸಿಪಲ್ ಮೇಲೆ ಮಾಡ್ತಾ ಇದೀವಿ ಅಮ್ಮ. ಈಗ ನಿಮ್ಮ ಪ್ರಚಾರ ತಂತ್ರ ಇದೇನೆ, ನಮಗೆ ಕೆಲಸ ಕೊಡಿ, ನಾವು ಕೆಲಸ ಮಾಡ್ತೀವಿ. ಹೌದಮ್ಮ, ಅದೇ ಸತ್ಯ ಅಮ್ಮ, ಅದೇ ಸತ್ಯ. ಥ್ಯಾಂಕ್ ಯು. ಆಯ್ತಮ್ಮ, ಥ್ಯಾಂಕ್ ಯು. ಓ ನೋ ಕ್ಲಾಪ್ಸು, ಇದು ಪ್ರೆಸ್ ಕಾನ್ಫರೆನ್ಸ್ ಇದು, ಓಕೆನಾ? ಹಾಂ. ಇಲ್ಲಮ್ಮ ನೋಡಿ, ಈ ಕೆಲಸಗಳೆಲ್ಲ ಇತ್ತಲ್ಲಮ್ಮ, ಇದೆಲ್ಲ ಮಾಡಬೇಕಲ್ಲಮ್ಮ. ನಾನು ಇಷ್ಟೂ ಜನರನ್ನ ಏನೋ ಅವ್ರ ಕೆಲಸಗಳನ್ನ ನಾನು ನೋಡಬೇಕು, ಅವ್ರಿಗೆ ನಾನು ಗೈಡ್ ಮಾಡಬೇಕು. ನಮ್ಮದೊಂದು ತಜ್ಞರ ಸಮಿತಿ ಇದೆ. ಸೊ ಇದೆಲ್ಲ ನಾವು ಮಾಡ್ತಾ ಇದ್ದೀವಿ. ನಮ್ಮ ಹತ್ರ ತುಂಬ ಜನ ಕಾಂಟ್ಯಾಕ್ಟಲ್ಲಿದ್ದಾರೆ, ತುಂಬ ಜನ ನೀರಾವರಿ ಪ್ರಾಜೆಕ್ಟ್ಗಳ ಬಗ್ಗೆ, ಏನೋ ಇವನ್ ಯಾವುದು ಸೋಲಾರ್ ಪ್ರಾಜೆಕ್ಟ್ಗಳ ಬಗ್ಗೆ ತುಂಬ ಜನ ಕೊಟ್ಟಿದ್ದಾರೆ. ಅಂಥದ್ದೆಲ್ಲ ನಾವು ಇವ್ರ ಜೊತೆ ಚರ್ಚೆ ಮಾಡ್ತೀವಿ. ಆ ಕೆಲಸಗಳು ತುಂಬ ಇದೆ ಇಲ್ಲಿ, ಅದಕ್ಕೋಸ್ಕರ ನಾನು ಹಿಂದೆ ಇದ್ದೀನಿ. ಇವರೆಲ್ಲ ಬಂದಿದ್ದಾರೆ, ಬಂದಿರೋದೇ ಜನಸಾಮಾನ್ಯರಿಗೋಸ್ಕರ ಮಾಡಿರೋ ವೇದಿಕೆ ಇದು. ನೆಕ್ಸ್ಟ್ ವಿಧಾನಸಭಾ ಎಲೆಕ್ಷನ್ ನಾನು ಥಿಂಕ್ ಮಾಡ್ತೀನಿ ಅದ್ರ ಬಗ್ಗೆ. ಅಲ್ಲ, ಇದಕ್ಕೆ ನಿನ್ನೆ ಒಂದು ನಾನು ಟ್ವೀಟ್ ಮಾಡಿದ್ದೆ, ಏನೋ ಸನ್ಮಾನ್ಯ ಪ್ರಧಾನಮಂತ್ರಿಯವರು ಒಂದು ನೈಟ್ ನಿಂತ್ಕೊಂಡು ಡಿಮಾನಿಟೈಸೇಷನ್ ಮಾಡ್ತೀನಿ ಅಂದಾಗ ನೆಕ್ಸ್ಟ್ ಡೇ ಎಲ್ಲರೂ ಬ್ಯಾಂಕ್ ಹತ್ರ ಇದ್ದರು. ಅವ್ರು ಸಭೆ ಸಮಾರಂಭ ಮಾಡಿ ಯಾರಿಗೂ ಹೇಳಲಿಲ್ಲ. ಅಷ್ಟು ಪವರ್ಫುಲ್ ಇದೆ ಮೀಡಿಯಾ, ಅಷ್ಟು ಪವರ್ಫುಲ್ ಇದೆ ಸೋಷಿಯಲ್ ಮೀಡಿಯಾ.
ಖಂಡಿತ ಈ ಸತ್ಯ ಅಂದರೆ ಅಷ್ಟು ಬೇಗ ಹಬ್ಬುತ್ತಿದ್ದು ನಂಬಿದ್ದೀನಿ ನಾನು ಅದನ್ನು ಆಗುತ್ತೆ ಅಂತ. ಯಾಕಂದರೆ ಈ ಸಭೆ ಸಮಾರಂಭ ಒಣಗಿರಿ ನಾನು ಇಲ್ಲಿ ಬೇಕಾಗಿಲ್ಲ, ಯಾಕಂದರೆ ಆಲ್ರೆಡಿ ಇದಾವೆ ಪಕ್ಷಿಗಳು, ಅದು ಕರೆಕ್ಟಾಗಿದೆ ಸಿಸ್ಟಮ್ ಅಂದರೆ ಅದೇ ಕಂಟಿನ್ಯೂ ಆಗುತ್ತೆ, ತೊಂದರೆ ಇಲ್ಲ. ನಮ್ಮ ಪ್ರಯತ್ನ ಅಂತೂ ನಾವು ಮಾಡ್ತಾ ಇರ್ತೀವಿ. ಇಲ್ಲಮ್ಮ ಖಂಡಿತ, ಇವ ನೋಡಿ ಈ ನಾನು ಹೇಳ್ತಾನೆ ಇದ್ದೀನಿ, ವಿಚಾರನೇ ಪ್ರಚಾರ ನಮ್ಮದು, ನಾವು ಹ್ಯಾಕ್ ಕೆಲಸ ಮಾಡ್ತೀವಿ ಅನ್ನೋದೇ ಪ್ರಚಾರ ನಮ್ಮದು. ಇದು ಒಬ್ಬರ ಬಾಯಿಂದನೇ ಒಬ್ರಿಗೆ ಹರಡಬೇಕು. ಇವಾಗ ಈ ಮಾಧ್ಯಮ ನೋಡ್ತಿರೋರು ಒಂದು 10 ಜನ ಕೇಳಬೇಕು ಇದು ಕರೆಕ್ಟಾ ಅಂತ. ಇದುವರೆಗೂ 72 ವರ್ಷ ನಡೆದಿರೋ ಸಿಸ್ಟಮ್ ಕರೆಕ್ಟಾ ಅಂತಲೂ ಯೋಚನೆ ಮಾಡಬೇಕಾಗಿದೆ. ಎಲ್ಲರೂ ಫ್ರಸ್ಟ್ರೇಟ್ ಆಗಿಬಿಟ್ಟಿದ್ದಾರೆ. ಏನಂದರೆ ಇಷ್ಟು ವರ್ಷ ನೋಡ್ತಾನೆ ಇದ್ದೀವಿ, ಪೊಲಿಟಿಕಲ್ ಪಾರ್ಟಿನ ಚೇಂಜ್ ಮಾಡ್ತಿದ್ದೀವಿ ನಾವು, ನಾನು ಹೇಳ್ತಿರೋದು ಪಾಲಿಟಿಕ್ಸ್ನೇ ಚೇಂಜ್ ಮಾಡ್ಬೋಣ ಅಂತ. ಇಲ್ಲಾಂದರೆ ಸಾಧ್ಯ ಇಲ್ಲ. ಯಾರೇ ಬಂದರೂ ಕೂಡ ಇವ ನೋಡಿ, ನಾನೇ ಅದೇ ಮೈಂಡ್ ಸೆಟ್ಟಲ್ಲಿ ಬಂದರೆ, ನಾನು 2 ವರ್ಷದ ಮುಂಚೆ ಪ್ಲ್ಯಾನ್ ಮಾಡ್ತಿದ್ದೆ, 1-2 ಕೋಟಿ ಇನ್ವೆಸ್ಟ್ ಮಾಡಿ ಒಂದಷ್ಟು ಸಮಾಜ ಸೇವೆ ಎಲ್ಲ ಮಾಡ್ತಿದ್ದೆ. ಆವಾಗ ನಾನು ಬಂದು ನಿಂತಾಗ ನಿಮ್ಗೆ ಕ್ವಶನ್ ಕೇಳ್ತೀನಿ ಅಂತಲೇ ಮಾಡ್ತಿದ್ದೆ, ನೋಡ್ರಿ ನಾನು ಅದೆಲ್ಲ ಮಾಡಿದ್ದೀನಿ ಇದೆಲ್ಲ ಮಾಡಿದ್ದೀನಿ ನೋಡಿ, ಅದಕ್ಕೋಸ್ಕರ ಬರ್ತಾ ಇದ್ದೀನಿ ಇಲ್ಲಿ ಅಂತ. ಪಾಪ ಇವ್ರು ಏನೂ ಮಾಡಿಲ್ಲ, ಪಾಪ ಅವ್ರವ್ರ ಜೀವನ ನೋಡ್ಕೊತಿದ್ದಾರೆ. ಅಂದರೆ ಅವ್ರು ಬರಲೇಬಾರ್ದ ಈ ಕ್ಷೇತ್ರಕ್ಕೆ, ಖಂಡಿತ ಬರಬೇಕು, ಅವರಲ್ಲೂ ಹಲವಾರು ವಿಚಾರಗಳಿರುತ್ತೆ. ಸೊ ಅದಕ್ಕೋಸ್ಕರ ಮಾಡ್ತಾ ಇರೋದಮ್ಮ. ಬೇಗ ಬಂದು ಮಾಡಬಹುದಿತ್ತಲ್ಲ, ಇನ್ನೊಂದು 15-20 ದಿವಸ ಚುನಾವಣೆ ಇಟ್ಕೊಂಡು ಇವಾಗ ಬಂದು ನಿಮ್ಮ ಉತ್ತಮ ಪ್ರಜಾಕೀಯ. ಕರೆಕ್ಟ್ ಸರ್, ನೀವು ಅದೊಂದು ಹೇಳ್ತೀರಾ, ಅದು ಕರೆಕ್ಟೇ. ನಾನು ಪ್ರತಿ ಸತಿ ಹೇಳಿದ್ದೀನಿ, ಎಲ್ಲರೂ ಹೇಳ್ತಾರೆ ಎಲೆಕ್ಷನ್ ಟೈಮಲ್ಲಿ ಬಂದ್ಬಿಟ್ಟು ಏನಕ್ಕೆ ಮಾಡ್ತೀರಾ, ಒಂದು 3 ವರ್ಷದ ಮುಂಚೆ ಸ್ಟಾರ್ಟ್ ಮಾಡಬೇಕಾಗಿತ್ತು ಅಂತ. ಹಣ ಇನ್ವೆಸ್ಟ್ ಮಾಡೋದು ಎಷ್ಟು ತಪ್ಪು, 3 ವರ್ಷ ಇನ್ವೆಸ್ಟ್ ಮಾಡೋದು ಅದಕ್ಕಿಂತ ದೊಡ್ಡ ತಪ್ಪು ಸರ್. 3 ವರ್ಷ ಅವನು ಓಡಾಡಿ ಎಲ್ಲ ಮಾಡಿ ಏನೇನೋ ಮಾಡಿ ಕೊನೆಗೆ ಎಲೆಕ್ಷನ್ ಇದ್ಕೊಂಡ್ರೆ ಅಕಸ್ಮಾತ್ ಸೋತೋಗ್ಬಿಟ್ರೆ ಇನ್ನು 5 ವರ್ಷ ಕಾಯಬೇಕು ಅಂದರೆ ಯಾವ ಲೆವೆಲ್ ಬೇಕಾದ್ರೆ ಕರಪ್ಟ್ ಆಗ್ಬಿಡ್ತಾನೆ ಅವನು, ಏನು ಬೇಕಾದ್ರೆ ಮಾಡ್ಬಿಡ್ತಾನೆ ಅವನು. ಯಾಕಂದರೆ ಜೀವನ ಭಾಳ ಇಂಪಾರ್ಟೆಂಟ್ ಅಲ್ವಾ ಸರ್, ಅಲ್ವಾ? ಫ್ರಸ್ಟ್ರೇಟ್ ಆಗ್ಬಿಡ್ತಾರೆ ಆಮೇಲೆ, ಆಮೇಲೆ ಏನು ಬೇಕಾದ್ರೆ ಗೆಲ್ಲಬೇಕು ಅಷ್ಟೇ ನಾನು. ಯಾಕಂದರೆ 3 ವರ್ಷ ನಂದು ಆಲ್ರೆಡಿ ಹಾಳಾಗೋಗಿದೆ ಅಂತ ನಾನು ಅದಕ್ಕೆ ಹೇಳ್ತಾನೆ ಇದ್ದೀನಿ. ನನ್ನ ನನ್ನ ಕಾರ್ಯಕರ್ತರು ಅಂತವ್ರಿಗೂ ಹೇಳ್ತಾ ಇದ್ದೀನಿ, ದಯವಿಟ್ಟಪ್ಪ ನೀವು ದುಡ್ಡು ಖರ್ಚು ಮಾಡಿಕೊಂಡು ಟೈಮ್ ವೇಸ್ಟ್ ಮಾಡಿಕೊಂಡು ಮಾಡಬೇಡಿ. ಯಾಕಂದ್ರೆ ಮತ್ತೆ ಇನ್ನೊಂದು ಸರ್, ಅದೊಂದು ವ್ಯವಸ್ಥೆಯಲ್ಲಿ ನಡೀತಾ ಇದೆ ಸರ್, ನಿಮಗೆಲ್ಲ ಗೊತ್ತಿರೋದೆ ಅಲ್ವಾ ಸರ್, ಒಂದು ವ್ಯವಸ್ಥೆಯಲ್ಲಿದೆ. ಸೊ ನಾನು ಅದೇ ಮಾಡೋದಕ್ಕೆ ಬೇಕಾಗಿಲ್ಲ ಅನ್ನಿಸ್ತು ನನಗೆ. ಸೊ ಇವರೆಲ್ಲ ಬರಬೇಕು ಅಂದರೆ, ಆಮೇಲೆ ತುಂಬ ಜನ ಇದ್ದಾರೆ, ತುಂಬ ಜನಕ್ಕೆ ಬರಬೇಕೇನೋ ಕೆಲಸ ಮಾಡಬೇಕು ಅಂತಿದೆ. ಅವ್ರಿಗೆಲ್ಲ ಇದರಿಂದ ಯಾರೂ ಬರೋದೇ ಇಲ್ಲ ಇಲ್ಲಿ. ಇಲ್ಲ ರೀ, ಅಲ್ಲಿ ಹೋದರೆ ಏನೇನೋ ಕೇಳ್ತಾರೆ, ಏನೋ ಮಾಡ್ತಾರೆ, ಅಲ್ಲಿ ದೊಡ್ಡ ಗಲಾಟೆ, ಅಲ್ಲಿ ದೊಡ್ಡ ದೊಡ್ಡವ್ರು ಇರ್ತಾರೆ, ನಮ್ಮ ಕೈಲಿ ಆಗೋದೇ ಇಲ್ಲ ಅನ್ನೋದಕ್ಕೆ ಇದೊಂದು ದಾರಿ ಸರ್. ಅವ್ರಿಗೆಲ್ಲ ಇನ್ನೂ ಎಷ್ಟೋ ಪ್ರಜ್ಞಾವಂತರಿದ್ದಾರೆ, ಎಷ್ಟೋ ಬುದ್ಧಿವಂತರಿದ್ದಾರೆ, ಜ್ಞಾನಿಗಳಿದ್ದಾರೆ, ಅವ್ರಿಗೆಲ್ಲ ಒಂದು ವೇದಿಕೆ ಸರ್ ಇದು. ಬರಲಿ, ಅಂಥವರೆಲ್ಲ ಬರಬೇಕು ಸರ್ ಇಲ್ಲಿ. ಅದಕ್ಕೋಸ್ಕರ, ಯಾಕಂದರೆ ಅವ್ರಿಗೆಲ್ಲ ಹೇಳ್ಬಿಟ್ರೆ 3 ವರ್ಷ ಕೆಲಸ ಮಾಡ್ಕೊಂಬನ್ನಿ ಅಂದರೆ ಅವ್ರು ಅಂಥವರೆಲ್ಲ ಬರೋದೇ ಇಲ್ಲ. ಬರೀ ಪುಂಡ ಪೋಖರಿಗಳು, ಕೆಲಸವಿಲ್ದಿರೋರು, 5 ವರ್ಷ ಅಲ್ಲಿ ಇಲ್ಲಿ ಓಡಾಡ್ಕೊಂಡು ಅದು ಇದು ಮಾಡ್ಕೊಂಡು ಅಂಥವರೇ ಬರ್ತಾರೆ ಇಲ್ಲಿಗೆ ಅಲ್ವಾ ಸರ್. ಎಲ್ಲರ ಕೆಲಸ ಮಾಡೋರು ಕೂಡ ಅದನ್ನು ಬಿಟ್ಟು ಬರ್ಬೋದಲ್ಲ ಸರ್. ಸೊ ಅದಕ್ಕೋಸ್ಕರ ಸರ್ ಇದು ಮಾಡ್ತಿರೋದು. ಯಾಕಂದರೆ ಅದಿದೆ ಸರ್ ಅಲ್ಲಿ, ಆಲ್ರೆಡಿ ಅಲ್ಲಿದೆ, ಒಂದು ಸಿಸ್ಟಮ್ ಇದೆ. ಖಂಡಿತ ಅದಿಷ್ಟ ಇದ್ದರೆ ನಾನು ಇನ್ನೊಂದು ಅದನ್ನೇ ಮಾಡೋದು ಬೇಕಾಗಿಲ್ಲ ಅಂತ ಅಷ್ಟೇ. ನಾನು ಇಲ್ಲಿ ಯಾರು ಬೇಕಾದ್ರೂ ಬರೋ ಥರ ಇರಬೇಕು, ಮತ್ತೆ ಅಕಸ್ಮಾತ್ ಹೆಚ್ಚು ಕಡಿಮೆ ಆದರೆ ಮತ್ತೆ ವಾಪಸ್ ಅವ್ರು ಕೆಲಸಕ್ಕೆ ಹೋಗ್ತಾರೆ, ಮತ್ತೆ ಪ್ರಯತ್ನ ಪಡ್ಬೋದು. ಅವ್ರ ಜೀವನ ಇದು ಮಾಡ್ಕೊಂಡು ಬರೋದು ಬೇಕಾಗಿಲ್ಲ ಇಲ್ಲಿ. ಹಾಂ, ಎಷ್ಟು ದಿನ ಇರ್ತಾರೆ ಅಂತ ಅಂದರೆ, ಇವಾಗ ನೀವು ಹೇಳ್ತೀರಾ ಜೀವನ ಹಾಳಾಗ್ಬಿಡುತ್ತೆ ಅಂತ ಹೇಳ್ತೀರಾ, ಅಂದರೆ ಪ್ರಜಾ ಅಂದರೆ ರಾಜಕೀಯಕ್ಕೆ ಬರೋದಾದ್ರೆ ಜೀವನ ಹಾಳಾಗುತ್ತೆ ಅಂತ ನಿಮ್ಮ ಅರ್ಥದಲ್ಲಿ? ಅಲ್ಲ, ಜೀವನ ಅಲ್ಲ, ಬೇರೆಯವ್ರ ಜೀವನ ಹಾಳಾಗುತ್ತೆ ಸರ್. ಇವ್ರಿಗೆ ಇವಾಗ ಇವ್ರು ನೀವು ಹೇಳ್ತಿದ್ದೀರಾ ಕೆಲಸಕ್ಕೆಲ್ಲ ಹೋಗ್ತಿದ್ರೆ ಅವ್ರ ಜೀವನ ಇದೆ, ಪರ್ಸನಲ್ ಲೈಫ್ ಇದೆ ಅಂತ ಹೇಳ್ತಿದ್ದೀರಾ. ಹೌದು. ಯಾಕಂದ್ರೆ ಇಲ್ಲಿ ಅವ್ರು ಎಷ್ಟು ದಿನ ಇಲ್ಲಿ ಇರ್ತಾರೆ ಇವಾಗ ಪ್ರಜಾಕೀಯದಲ್ಲಿ ಇರ್ತಾರೆ? ಇಲ್ಲ, ಖಂಡಿತ. ಇವಾಗ ಅವ್ರಿಗೆ ಏನಾರ ಕೆಲಸ ಸಿಕ್ಕರೆ ಇಲ್ಲಿ ಕಂಟಿನ್ಯೂ ಮಾಡ್ತಾರೆ, ಇಲ್ಲಾರ ಅವ್ರವ್ರು ಕೆಲಸಕ್ಕೆ ವಾಪಸ್ ಹೋಗ್ತಾರೆ. ಅಂದರೆ 24 ಗಂಟೆ ಅವ್ರು ಕೆಲಸ ಮಾಡ್ತಾರಲ್ಲ ಪ್ರಜಾ ನಿಮ್ಮ ಇದರಲ್ಲಿ? ಅಲ್ಲ, ಏನಕ್ಕೆ ಮಾಡಬೇಕು ಅಂತ ನನಗೆ ಅರ್ಥ ಆಗ್ತಿಲ್ಲ. ಸಿ, ನನಗೆ ಇವಾಗ ನಿಮ್ಮ ಸೇವೆ ಮಾಡೋದು ನನಗೆ ಅರ್ಥನೇ ಆಗ್ತಿಲ್ಲ. ಯಾಕೆ ಸೇವೆ ಮಾಡಬೇಕು, ಯಾರು ಸೇವೆ ಯಾರು ಯಾಕೆ ಮಾಡಬೇಕು? ನಾವೆಲ್ಲರೂ ಸೇವೆ ಮಾಡ್ತಾ ಇದ್ದೀವಿ, ಇವರೆಲ್ಲರೂ ಸೇವೆ ಮಾಡ್ತಿದ್ದಾರೆ. ಅವರು ಪೆಟ್ರೋಲ್ ಹಾಕೊಂಡು ಗಾಡೀಲಿ ಓಡಾಡ್ತಾರೆ, ಅವರು ಸೇವೆ ಮಾಡ್ತಿದ್ದಾರೆ. ಇವರೆಲ್ಲ ಒಂದು ಕಡೆ ಬೇರೆ ಕಡೆ ಎಲ್ಲ ಒಂದು ಕಡೆ ಒಂದು ಬಟ್ಟೆ ಪರ್ಚೇಸ್ ಮಾಡ್ತಾರೆ, ಇವರು ಸೇವೆ ಮಾಡ್ತಾರೆ. ಅವರೇನೋ ಒಂದು ಕೆಲಸ ಮಾಡ್ತಾರೆ, ಅವರೆಲ್ಲರೂ ಕೆಲಸ ಮಾಡಿ ಎಲ್ಲರೂ ಟ್ಯಾಕ್ಸ್ ಕಟ್ತಾ ಇದ್ದಾರೆ. ನೀವೆಲ್ಲರೂ ಸೇವೆ ಮಾಡ್ತಾ ಇದ್ದೀರಾ ನನ್ನ ಪ್ರಕಾರ, ಕರೆಕ್ಟಾ? ಅಲ್ಲಿ ದುಡ್ಡು ಹೋಗ್ತಾ ಇದೆ, ನಿಮ್ಮೆಲ್ಲರ ದುಡ್ಡು 2 ಲಕ್ಷ ಕೋಟಿ ಇರೋದಲ್ಲಿ, ಕರೆಕ್ಟಾ? ಈ 2 ಲಕ್ಷ ಕೋಟಿಗೋಸ್ಕರ ನಾನಿಲ್ಲ 50 ಕೋಟಿ ಖರ್ಚು ಮಾಡಿ ಇಲ್ಲಿ ಬರಬೇಕಾ ಇದಕ್ಕೆ, ಈ ಕೀ ತಗೊಳ್ಳೋದಕ್ಕೆ ಅಲ್ವಾ? ಅಲ್ಲ, ಎಷ್ಟು ಬೇಕೋ ಅಷ್ಟು ಎಜುಕೇಷನ್ ಇದೆ, ಅದು ಸಂವಿಧಾನದಲ್ಲಿ ಬರೆದಿದ್ದರೆ. IAS ಮಾಡಿರೋರು ಮಾತ್ರ MP ಎಲೆಕ್ಷನ್ ಇದ್ಕೊಬೇಕು ಅಂತ ಬರೆದಿದ್ದರೆ IAS ಕ್ಯಾಟಗರಿನೇ ಕರೀತಿದ್ದೆ. ಬಟ್ ಸಂವಿಧಾನದಲ್ಲಿ ಆ ಥರ ಇಲ್ಲ. ಇವರು ಜನಪ್ರತಿನಿಧಿಗಳು, ಜನ ನಾಯಕರಲ್ಲ. ಇವರು IAS ಅಲ್ಲ, ಅಡ್ಮಿನಿಸ್ಟ್ರೇಷನ್ ಇದೆ, ತಜ್ಞರ ಸಮಿತಿ ಇದೆ, ಎಲ್ಲವೂ ಇರುತ್ತೆ. ಪಾರದರ್ಶಕತೆಯಿಂದ ಒಳ್ಳೆ ಮನಸ್ಸಿಟ್ಕೊಂಡು ಕೆಲಸ ಮಾಡೋದೇ ಬಹಳ ಮುಖ್ಯ. ಈ ದೇಶ ಹಾಳು ಮಾಡ್ತಿರೋದು ಇಂಟೆಲಿಜೆನ್ಸು, ಇನ್ನೋಸೆನ್ಸ್ ಇದ್ದರೆ ಈ ಪ್ರಾಬ್ಲಮ್ಮೇ ಆಗ್ತಿರಲಿಲ್ಲ.
ಸರ್, ಈಗಾಗಲೇ ಚುನಾವಣಾ ಅಖಾಡದಲ್ಲಿ ಪೈಪೋಟಿ ಹಾಗೆ ಫೈಟ್ಸ್ ಎಷ್ಟು ನಡೀತಾ ಇದೆ ಅಂತ ನೋಡ್ತಾ ಇದ್ದೀರಾ. ಸೊ ನೀವು ಯಾವ ರೀತಿ ಪ್ರಿಪ್ರೇಷನ್ಸ್ ಕೊಟ್ಟಿದ್ದೀರಾ, ಅಂದ್ರೆ ಯಾವ ರೀತಿ ಪ್ರಿಪ್ರೇಷನ್ಸ್ ಮಾಡ್ಕೊಂಡು ಬರ್ತಾ ಇದ್ದೀರಾ ಅಖಾಡಕ್ಕೆ? ನೋಡಮ್ಮ, ಇದೇ ನಾವು ಪ್ರಿಪ್ರೇಷನ್ ಮಾಡಿರೋದು. ಏನು ಹೇಳಿ, ಇದಕ್ಕೆಲ್ಲ ಇವ್ರ ಹತ್ರ ಏನೋ ಒಂದು ಕ್ವಶನ್ ಪೇಪರ್ ಕೊಟ್ಟು ಆನ್ಸರ್ಸ್ ಬರೆಸ್ಕೊಂಡಿದ್ದೀವಿ. ನಾವೆಲ್ಲ ಕೂತ್ಕೊಂಡು ಯಾವ ಥರ ಪ್ಯಾಟ್ರನ್ ಕೆಲಸ ಮಾಡಿದ್ರೆ ಎಷ್ಟು ಟ್ರಾನ್ಸ್ಪರೆನ್ಸಿ ತರ್ಬೋದು, ಇವರೆಷ್ಟು ಟ್ರಾನ್ಸ್ಪರೆಂಟಾಗಿ ಕೆಲಸ ಮಾಡ್ತಾರೆ, ಎಷ್ಟು ವಾರಕ್ಕೊಂದು ಸತಿ 15 ದಿನಕ್ಕೊಂದ್ಸರಿ ರಿಪೋರ್ಟ್ ಯಾವಾಗ ಕೊಡ್ತಾರೆ ಇವರು. ಈಗಿರೋ ಪ್ರಕಾರ ಒಂದು ಯಾವುದೋ ಒಂದು ಸೈಟ್ಗೆ ಹೋಗ್ಬಿಟ್ಟು ಡೈರೆಕ್ಟ್ ಲೈವ್ ಮಾಡಿ ಜನಕ್ಕೆ ತೋರಿಸ್ಬಿಡ್ಬೋದು, ಇಲ್ಲಿ ಕೆಲಸ ನಡೀತಿದೆ, ಇಲ್ಲಿ ಕೆಲಸ ನಡೀತಿಲ್ಲ. ಯಾರೋ ಆಫೀಸರ್ ಹತ್ರ ಹೋದಾಗ ಡೈರೆಕ್ಟ್ ಲೈವ್ ಮಾಡಿ ಜನ ನೋಡ್ಕೊಳ್ರಪ್ಪ ನಾನು ಆಫೀಸರ್ ಹತ್ರ ಮಾತಾಡ್ತೀನಿ ಅಂತ ಕೇಳ್ಬೋದು. ಆ ಟೆಕ್ನಾಲಜಿ ಇರಬೇಕಾದ್ರೆ ಟ್ರಾನ್ಸ್ಪರೆನ್ಸಿ ಯಾಕೆ ಬರ್ತಿಲ್ಲ ನನಗೆ ಅರ್ಥ ಆಗ್ತಾ ಇಲ್ಲ ಅಲ್ವಾ ಸರ್. ಇವತ್ತಿಗೂ ಪೇಪರ್ ಇಟ್ಕೊಂಡು ಓದಬೇಕಾ ಸರ್ ನಾವು ಪಾರ್ಲಿಮೆಂಟಲ್ಲಿ? ಒಂದು PPT ಪ್ರೆಸೆಂಟೇಷನ್ ಮಾಡಿ ತೋರಿಸ್ಬೋದಲ್ವಾ ಜನಕ್ಕೆ ಅಲ್ವಾ? ಎಲ್ಲ ಪ್ರಪಂಚ ಎಲ್ಲ ಇನೋವೇಷನಲ್ಲಿ ಎಲ್ಲೆಲ್ಲೋ ಮುಂದೆ ಹೋಗ್ತಾ ಇದೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತಾರೆ, ರೋಬೋಟಿಕ್ಸ್ ಅಂತಾರೆ. ನಮ್ಮ ಪಾರ್ಲಿಮೆಂಟಲ್ಲಿ ಇವತ್ತು ಪೇಪರ್ ಇಟ್ಕೊಂಡು ಓದ್ತೀವಿ ನಾವು. ಅವ್ರು ಏನು ಓದ್ತಾ ಇದ್ದಾರೆ, ಇವ್ರು ಏನು ಹೇಳ್ತಾರೋ ಒಂದು ಗೊತ್ತಾಗಲ್ಲ. ಅದೆಲ್ಲ ಬದಲಾಗಬೇಕಲ್ವಮ್ಮ. ಎಲ್ಲವೂ ವಿಷುಯಲ್ ನಿಮಗೆ ಗೊತ್ತಾಗಬೇಕು. ಯಾವುದೋ ಒಂದು ಪ್ರಾಜೆಕ್ಟ್ ಏನೋ ಆಗಿದೆ, ವಿಷುಯಲ್ ಡಾಕ್ಯುಮೆಂಟ್ಸ್ ಕೊಡಬೇಕು, ಬ್ಯಾಂಕ್ ಅಕೌಂಟ್ ಓಪನ್ ಮಾಡಬೇಕು, ಟೆಂಡರ್ ಪ್ರಕ್ರಿಯೆ ಹೆಂಗಾಯ್ತು ಅಂತ ಗೊತ್ತಾಗಬೇಕು ಜನಕ್ಕೆ. ಸರ್ ಜನಕ್ಕೆ ಹೆಂಗೆ ಸರ್, ಜನಕ್ಕೆ ಅದೆಲ್ಲ ತಲೆ ವಿಷಯ ಇದೆಯಾ? ಬೇಡ. ನಿಮ್ಮನ್ನು ಫೋರ್ಸ್ ಮಾಡ್ತಾ ಇಲ್ಲ. 100 ಜನದಲ್ಲಿ 10 ಜನ ಇನ್ವಾಲ್ವ್ ಆಗಲಿ, ಒಂದು ನೋಟಿಫಿಕೇಶನ್ ಬರಲಿ ಮೊಬೈಲ್ಗೆ, ಅವ್ರು ಓಪನ್ ಮಾಡಿ ನೋಡ್ಕೊತಾರೆ. ಅದರಲ್ಲಿ ಯಾರಿಗೂ ಒಬ್ರಿಗೆ ಗೊತ್ತಿರೋರು ಅವ್ರು ಕಮೆಂಟ್ ಮಾಡ್ತಾರೆ, ಅವ್ರು ಅಪೋಸ್ ಮಾಡ್ತಾರೆ ಅದನ್ನು. ಅದೇ ತಾನೇ ಪ್ರಜಾಪ್ರಭುತ್ವ, ಪ್ರಜೆಗಳಿಗೆ ವಾಯ್ಸ್ಗೆ. 5 ವರ್ಷಗಳ ಕಾಲನು ಪ್ರಜೆಗಳಿಗೆ ರೈಟ್ಸ್ ಇರಬೇಕು ಅನ್ನೋದೇ ಮ ಪ್ರಜಾಕೀಯ. ಅದಕ್ಕೆ ನಾವು ಕೂಡ ಇವನ್ನು ಟೇಪ್ ಕಟ್ ಮಾಡಬೇಕು ಕೂಡ ಇವ್ರು ಮಾಡಲ್ಲ, ಯಾಕಂದರೆ ನಿಜವಾದ ಜ್ಞಾನ ಇರೋವಂಥ ಆಫೀಸರ್ಸ್ಗಳು ಅವ್ರು ಬಂದು ಟೇಪ್ ಕಟ್ ಮಾಡಬೇಕು. ವರ್ಕ್ ಸ್ಪಾಟಲ್ಲಿ ವರ್ಕ್ ಮಾಡಿರೋಂಥವ್ರು ಬಂದು ಟೇಪ್ ಕಟ್ ಮಾಡಬೇಕು. ಅವ್ರು ಲೈಮ್ ಲೈಟಿಗೆ ಬರಬೇಕು. ರಾಜಕಾರಣಿಗಳೆಲ್ಲ ಲೈಮ್ ಲೈಟಿಗೆ ಬರೋದು, ಅವ್ರು ಬಂದು ಟೇಪ್ ಕಟ್ ಮಾಡಿ ನಾನು ಮಾಡಿದೆ ಅನ್ನೋದಲ್ಲ. ಅದ್ರ ಹಿಂದೆ ಎಷ್ಟೋ ಜನ ಕೆಲಸ ಮಾಡಿರ್ತಾರೆ. ಅವ್ರನ್ನ ತನ್ನಿ ಹೊರಗಡೆ, ಅವ್ರು ನಿಮಗೆ ಚೆನ್ನಾಗಿ ಆನ್ಸರ್ ಮಾಡ್ತಾರೆ. ಇವ್ರು ಕೆಲಸ ಮಾಡಿಸೋರಷ್ಟೇ, ಪ್ರತಿನಿಧಿಗಳಷ್ಟೇ ಇವರು. ಇಲ್ಲಾಂದರೆ ಯಾಕೆ ಅಲ್ಲೊಂದು ಬ್ಯೂರೋಕ್ರಾಟಿಕ್ ಸ್ಟ್ರಕ್ಚರ್ ಯಾಕೆ ಇಟ್ಟಿರೋರು ಹೇಳಿ ಅಲ್ವಾ? ಅವ್ರು ಬೇಕೇ ಆಗಿರಲಿಲ್ಲ ಸರ್. ಮೋದಿ ಮತ್ತು ರಾಹುಲ್ ನಿಮ್ಮ ಅವರು ಒಂದು ಅಜೆಂಡಾ ಈಗ ಪಕ್ಕ ದೇಶಕ್ಕೆ ಒಂದು ಅಜೆಂಡಾ ಕೊಟ್ಟಿದ್ದಾರೆ ಚುನಾವಣೆ ಇದರಲ್ಲಿ. ನೀವು ಯಾವ ಅವ್ರಿಗೆ ಹೋಲಿಕೆ ಮಾಡಿ ಕೊಡ್ತೀರೋ, ಅಥವಾ ನಿಮ್ಮದೇ ಆದಂಥ ವಿಭಿನ್ನವಾದಂತಹ ಇದು ಇದೆಯೋ ಸರ್? ಅವ್ರು ಏನು ಕೊಡ್ತೀರೋ ಅದು ಬಿಟ್ಬಿಡೋಣ ಸರ್. ನಾನು ಹೇಳ್ತಿರೋದು, ಕರ್ನಾಟಕದಲ್ಲಿ 2 ಲಕ್ಷ ಕೋಟಿ ಮೇಲೆ ದುಡ್ಡಿದೆ ನಿಮ್ಮದು. ಭಾರತ ದೇಶದಲ್ಲಿ 10 ಲಕ್ಷ ಕೋಟಿಗಿಂತ 20 ಲಕ್ಷ ಕೋಟಿಗಿಂತ ಜಾಸ್ತಿ ದುಡ್ಡಿದೆ, ಅದು ನಿಮ್ಮದು. ಅದು ನಿಮಗೆ ಪಾರದರ್ಶಕತೆಯಿಂದ ನಿಮ್ಮ ಕೆಲಸಗಳಿಗೆ ವಾಪಸ್ ಬರಬೇಕದು. ಇದೇ ಸರ್ ನಮ್ಮದು, ಇನ್ನೇನು ಹೇಳ್ತಾ ಇಲ್ಲ ನಾವು. ನಿಮ್ಮ ದುಡ್ಡು ನಿಮಗೆ ವಾಪಸನ್ನು ಟ್ರಾನ್ಸ್ಪರೆಂಟಾಗಿ ಹಿಂತಿರುಗಿಸೋದಕ್ಕೆ ಏನೇನು ಸಾಧ್ಯವೋ ಎಲ್ಲ ಮಾಡಬೇಕು ಅನ್ನೋದೇ ಸರ್. ಕೇಳಿ ಅಮ್ಮ, ಒಂದು ನಿಮಿಷ ಹೇಳ್ತೀನಿ ನೋಡಿ. ಅದೇ ಹೇಳಿದ್ದು, ಹಾಂ, ಪ್ರಣಾಳಿಕೆ ಬಿಡ್ತೀರಾ ಸರ್? ಇಲ್ಲ, ನಾನು ಅದೇ ಹೇಳ್ತಿರೋದು. ಈ ಪ್ರಣಾಳಿಕೆ ಅನ್ನೋದು ನಾನು ಯಾವಾಗ ಬಿಡುಗಡೆ ಮಾಡ್ತೀನಿ ಗೊತ್ತಾ? ಅದು ಕೋರ್ಟಲ್ಲಿ ರಿಜಿಸ್ಟರ್ ಆಗ್ಬಿಟ್ಟು ಪ್ರಣಾಳಿಕೆ ಅವ್ನು ನಡೆಸ್ಕೊಡ್ಲಿಲ್ಲ ಅಂದರೆ ಅವನ್ನ ಜೈಲಿಗೆ ಹಾಕೋ ಸಿಸ್ಟಮ್ ಹೋಯ್ತು, ಅವನ್ನ ಕಿತ್ತಾಕೋ ಸಿಸ್ಟಮ್ ಅಂತ ಪ್ರಣಾಳಿಕೆ ಬಿಡುಗಡೆ ಮಾಡ್ತೀನಿ ನಾನು. ನಾನು ಸುಳ್ಳು ಹೇಳಕ್ಕೆ ರೆಡಿ ಇಲ್ಲ. ನಾನು ಪ್ರಣಾಳಿಕೆ ಬಿಟ್ಟು ಅದು ಕರೆಕ್ಟಾಗಿ ಆಗಿದೆಯಾ ಅಂತ ಯಾರ ಚೆಕ್ ಮಾಡ್ತಾ ಇದ್ದಾರಾ? ಏನು ಬೇಕಾದ್ರೂ ನಾನು ಪ್ರಣಾಳಿಕೆ ಹೇಳ್ಬೋದು. ನಾನು ಏನು ಬೇಕಾದ್ರೆ ಹೇಳ್ಬೋದು. ನಾನು ಇವಾಗಲೇ ಹೇಳ್ತೀನಿ ನಾನು ನಿಮಗೆ ಸರ್, ಫುಲ್ ಎಲ್ಲ ಸರ್, ಎಲ್ಲರಿಗೂ ಮನೆ ಕಟ್ಸ್ಕೊಟ್ಬಿಡ್ತೀನಿ ಸರ್. ಸರ್ ಸಿಂಗಾಪುರ್ ಮಾಡಿ ತೋರಿಸ್ತೀವಿ ಸರ್. ಸರ್ ಅಮೇರಿಕಾ ನೀವು 5 ವರ್ಷದಲ್ಲಿ ನೋಡ್ತೀರ ನಮ್ಮನ್ನು ಗೆಲ್ಲಿಸ್ಬಿಡಿ ಸರ್ ಅಂತ. ಅಲ್ಲ, ಅದಲ್ಲ. ನಮ್ಮ ಹತ್ರ ಎಷ್ಟು ದುಡ್ಡಿದೆ, ನಾವು ಯಾವಾಗ ಮಾಡ್ತೀವಿ, ಹೇಗೆ ಮಾಡ್ತೀವಿ, ಏನು ಮಾಡ್ತೀವಿ, ಪ್ರತಿಯೊಂದು ಬೇಕು ಡೀಟೇಲು. ಅದನ್ನು ಕೇಳೋ ಅಂಥ ಮನೋಭಾವ ಜನಗಳಲ್ಲಿ ಬರಬೇಕು. ನಿಮ್ಮ ಭರವಸೆ ಏನು ಸರ್? ಇಲ್ಲಮ್ಮ, ಪ್ರಣಾಳಿಕೆ ನಂಬ್ತೀನಮ್ಮ. ಅದು ಎಲೆಕ್ಷನ್ ಕಮಿಷನಿಂದ ಸುಪ್ರೀಂ ಕೋರ್ಟಲ್ಲಿ ರಿಜಿಸ್ಟರ್ ಆಗಬೇಕು. ನಾನು ಏನು ನಿಮಗೆ ಆಶ್ವಾಸನೆ ಕೊಡ್ತೀನೋ, ನಾನು ಅದನ್ನು ಮಾಡಲಿಲ್ಲ ಅಂದರೆ ನಾನು ಕೆಳಗಿಳಿಬೇಕಮ್ಮ. ಅದು ಪ್ರಣಾಳಿಕೆ, ಅದಕ್ಕೆ ಒಪ್ಕೊತೀನಿ ನಾನು. ಸರ್, ಇವಾಗ ಜನಗಳು ನಿಮ್ಮ ನಂಬೋದಕ್ಕೆ ಭರವಸೆ ಏನು ಸರ್ ಅಂತ ಅಂದರೆ? ಅದೇ ನಿಮ್ಮನ್ನ ಯಾಕೆ ನಂಬಬೇಕು ನಿಮ್ಮನ್ನ ಅಂತ, ನಿಮ್ಮ ಊಟ ಯಾಕೆ? ನಾನೇನು ನಂಬಿ ಅಂತ ಹೇಳ್ತಿಲ್ಲ, ಕೇಳಿ, ನನ್ನನ್ನು ನಂಬಿ ಅಂತ ನಾನು ಹೇಳ್ತಾನೆ ಇಲ್ಲ. ನೋಡಿ ಸ್ವಾಮಿ, ಈ ಥರ ಮಾಡ್ತಾ ಇದ್ದೀವಿ, ನಿಮಗೆ ಸರಿ ಅನ್ಸಿದ್ರೆ ಸಪೋರ್ಟ್ ಮಾಡಿ. ನಿಮಗೆ ಪ್ರಣಾಳಿಕೆನೇ ಬೇಕು ಅಂದರೆ ತುಂಬ ಜನ ಪ್ರಣಾಳಿಕೆ ಕೊಡ್ತಾ ಇದಾರಲ್ವಾ? ಅಲ್ಲ, ಪಕ್ಷದ ಭರವಸೆ ಏನು ಸರ್ ಅಂತ. ಅಲ್ಲ ನೋಡಿ, ಒಂದು ನಿಮಿಷ, ಪ್ರಣಾಳಿಕೆನೇ ನಿಮಗೆ ಬೇಕು ಅಂದರೆ ತುಂಬ ಜನ ಕೊಡ್ತಿದ್ದಾರೆ. ನಾನು ಕೊಡ್ತೀನಿ, ಹೇಳ್ತಾ ಇದ್ದೀನಿ, ನಾನು ಪ್ರಣಾಳಿಕೆ ಕೊಡೋಂಗಿದ್ರೆ ಅದು ಕೋರ್ಟಲ್ಲಿ ರಿಜಿಸ್ಟರ್ ಆದರೆ ಮಾತ್ರ ನಾನು ಪ್ರಣಾಳಿಕೆ ಕೊಡ್ತೀನಿ. ಇವ್ರು ಯಾರ ಪ್ರಣಾಳಿಕೆ ತಂದು ಕೊಟ್ಟರೆ ಇವ್ರು ಪ್ಲ್ಯಾನ್ ಮಾಡಿ ಬರಬೇಕು. ನಾನು ಇಷ್ಟು ಮನೆ ಕಟ್ಟಿಸ್ತೀನಿ, ನಾನು ಈ ಥರ ಏನೋ ನೀರಿನ ಸೌಕರ್ಯ ಮಾಡ್ತೀನಿ, ಕೆರೆಗಳು ಕಟ್ಟಿಸ್ತೀನಿ ಅಂದರೆ ನಮ್ಮ ಹತ್ರ ಇಷ್ಟು ದುಡ್ಡಿದೆ, ಇಷ್ಟು ದುಡ್ಡಲ್ಲಿ ಇಷ್ಟು ದಿನ ಆಗುತ್ತೆ, ಈ ಥರ ಮಾಡ್ತೀನಿ ಅಂತ ಒಂದು 6 ತಿಂಗಳು ಎಕ್ಸ್ಟ್ರಾ ಇಟ್ಕೊಂಡು ಬರಬೇಕು ಇವರು. ಸರ್ ಡಿಸೆಂಬರಲ್ಲಿ ಆಗುತ್ತೆ ಅಂದರೆ ಸರ್ ನೆಕ್ಸ್ಟ್ ಏಪ್ರಿಲಲ್ಲಿ ಮಾಡ್ತೀನಿ ಅಂತ ಬರಬೇಕು. ಏಪ್ರಿಲ್ ಮಾಡಲಿಲ್ಲ ಅಂದರೆ ಅವ್ರು ಆನ್ಸರಬಲ್ ಆಗಬೇಕು ಆ್ಯಕ್ಚುಲಿ. ಕರೆಕ್ಟ್ ಅಲ್ವಾ?
ಯಾಕೆಂದ್ರೆ ನಾವು ಕೇಳೋ ಮನೋಭಾವನೆ ಬಿಟ್ಬಿಟ್ಟಿದ್ದೀವಿ ನಾವು, ನಾವು ಕೇಳೋದೇ ಇಲ್ಲ. ಏನೋ ಹೇಳಿದ್ರು, ಪ್ರತಿ ಬಡ್ಜೆಟ್ ಕೂಡ ಪ್ರತಿ ವರ್ಷದ ಬಡ್ಜೆಟ್ ಹೇಳ್ತೀವಿ, ಹಿಂದಿನ ವರ್ಷದ ಬಡ್ಜೆಟ್ ಏನಾರ ಹೇಳ್ತೀವ ನಾವು? ನಮಗೆ ಗೊತ್ತೇ ಇಲ್ಲ, ಕೇಳೋದೇ ಇಲ್ಲ ನಾವು. ಸೊ ಅದಕ್ಕೋಸ್ಕರ ನನಗೆ ಮ್ಯಾನಿಫೆಸ್ಟೋ ಬಗ್ಗೆ ನಂಬಿಕೆನೇ ಇಲ್ಲ. ಖಂಡಿತ ಅಮ್ಮ, ಜನಸಾಮಾನ್ಯರಿಗೆ ಖಂಡಿತ, ಜನ ಅಸಾಮಾನ್ಯರವರು ಅರ್ಥ ಆಗುತ್ತೆ ಖಂಡಿತ, ಇವತ್ತಲ್ಲ ನಾಳೆ ಅರ್ಥ ಆಗುತ್ತಮ್ಮ. ಯಾಕೆಂದ್ರೆ ನೀವೇ ಒಂಥರ ಡಿಪ್ಲೊಮ್ಯಾಟಿಕ್ ಆಗಿ ಆನ್ಸರ್ ಮಾಡ್ತಾ ಇದ್ದೀರಾ, ಯಾಕಂದ್ರೆ ನೀವು ನಿಮ್ಮ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡೋ ವಿಚಾರದಿಂದ ಇರ್ಬೋದು ಎಲ್ಲದರಲ್ಲೂ ಡಿಪ್ಲೊಮ್ಯಾಟಿಕ್ ಅನ್ನಿಸ್ತಾ ಇದೆ. ಈಗ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡೋದಿಲ್ಲ, ಆಮೇಲೆ ಎಲ್ಲ ಅಭ್ಯರ್ಥಿಗಳು ಸೋತ್ರೆ ಮತ್ತೆ ಅವ್ರವ್ರ ಪಾಡಿಗೆ ಅವ್ರವ್ರ ಕೆಲಸ ಮಾಡ್ಕೋತಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಈ ಕೆಲವೊಂದು ಅಜೆಂಡಾಗಳನ್ನ ಇಟ್ಕೊಂಡು ಬಂದಿದ್ರೆ, ಇದನ್ನೆಲ್ಲ ನೋಡ್ತಾ ಇದ್ರೆ ನೀವೇ ಹೊಸ ಥಿಯರಿನ ಹುಟ್ಟು ಹಾಕ್ತಾ ಇದ್ರ ಏನು? ಇಲ್ಲಮ್ಮ, ಇದೇ ಸತ್ಯ ಅಮ್ಮ. ಆಕ್ಚುಲಿ ಇರ್ಬೇಕಾದ ಹಿಂಗೆ ಇಲ್ಲ, ಯಾಕಮ್ಮ ಸಂಬಳ ಫಿಕ್ಸ್ ಮಾಡಿರೋರು ಎಂ ಪಿ ಎಮ್ ಎಲ್ ಎಗಳಿಗೆ ಅಲ್ವಾ? ಕೋಟಿ ಕೋಟಿ ಇಟ್ಟಿರೋರು ಬಂದು ಸಂಬಳಕ್ಕೋಸ್ಕರ ಬರ್ತಾರಾ ಸರ್? 40-50 ಕೋಟಿ ಸಂಬಳ ತೊಗೊಳೋದಕ್ಕೋಸ್ಕರ 40-50 ಕೋಟಿ ಖರ್ಚು ಮಾಡ್ತಾರಾ? ದೊಡ್ಡ ದೊಡ್ಡ ಸಮಾವೇಶಗಳು ಮಾಡ್ತಾರಾ? 1,000-1,000 ಕೋಟಿ ಖರ್ಚು ಮಾಡ್ತಾರಾ? ಏನಮ್ಮ 1,000-1,000 ಕೋಟಿ ಖರ್ಚು ಮಾಡಿದವರು ಕರಪ್ಷನ್ ಇಲ್ಲದೆ ಹೆಂಗೆ ಮಾಡ್ತಾರೆ ನನಗೆ ಅರ್ಥನೇ ಆಗ್ತೀರಿ. ಎಲ್ಲಿಂದ 1,000-1,000 ಕೋಟಿ ಬರುತ್ತೆ? ನಿಮ್ಮಿಂದನೇ ತಾನೇ, ಜನಗಳಿಂದನೇ ಬರುತ್ತೆ ಅಂತಾರೆ ಫಂಡ್ ಅಲ್ವಾ ಸರ್? ಅದು ಜನಕ್ಕೆ ವಾಪಸ್ ಹೋಗ್ಬೇಕಲ್ವಾ? ಖರ್ಚು ಏನು ಸರ್ ನಿಮ್ದು ಅಂತ ಸರ್, ಒಂದು ಮಿನಿಮಮ್ ಸರ್. ಇವಾಗ ನೋಡಿ ಇದೆಲ್ಲ ಏನಾಗಿದೆಯೋ, ಇಲ್ಲೊಂದು 20,000 ಕಟ್ಟಿದ್ದೀವಿ ನಾವು. ಅಲ್ಲ ಟೋಟಲ್ ಸರ್, ಟೋಟಲ್ ಒಂದು ಬಜೆಟ್ ಅಂತಿರತ್ತೆ ಸರ್? ಟೋಟಲ್ ಒಂದು 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 6-7 ಲಕ್ಷ ರೂಪಾಯಿ ಒಳಗಡೆ ನಮ್ಮದು ಇದು ಸರ್. ಅಷ್ಟೇ, ನೀವು ಒಂದು ಲೋಕಸಭೆ ಎಲೆಕ್ಷನ್ ಮುಗಿಸ್ತೀರಾ ಸರ್? ನೀವು ಎಲ್ಲ ಕಡೆ ಪ್ರಚಾರ ಸೇರಿ ಒಂದು ಕ್ಯಾಂಡಿಡೇಟ್ಗೆ ಅಥವಾ ಟೋಟಲ್ ನಿಮ್ಮ ಪ್ರಜೆಕ್ಟ್ಗೆ ನಾನು ನನ್ನ ಪಕ್ಷದಿಂದ ನಾನು ಇದನ್ನೆಲ್ಲ ಅರೇಂಜ್ ಮಾಡೋದಕ್ಕೆ ನನ್ನ ಎಷ್ಟೋ ಜನ ಬಂದು ನನ್ನ ಫ್ರೆಂಡ್ಸ್ಗಳೇ ವರ್ಕ್ ಮಾಡ್ತೀರಿ ನನ್ನ ಜೊತೇಲಿ, ತುಂಬ ಜನ ವಾಲಂಟಿಯರಾಗಿ ವರ್ಕ್ ಮಾಡ್ತಿದ್ದಾರೆ, ಈ ಕಾನ್ಸೆಪ್ಟ್ ಇಷ್ಟಾಗಿ ವರ್ಕ್ ಮಾಡ್ತಿದ್ದಾರೆ, ಮಿನಿಮಮ್ ಬಜೆಟಲ್ಲೇ ಮಾಡ್ತೀವಿ ಸರ್. ನಾಳೆ ನಾನು ಒಂದು 1 ಕೋಟಿ ಖರ್ಚು ಮಾಡಿಬಿಟ್ರೆ ನಾಳೆ ನಾನು ಸ್ಟಾರ್ಟ್ ಮಾಡ್ತೀನಿ ಸರ್, ನನಗೆ ಅದು ಅನಿಸುತ್ತೆ ಸರ್. ನೀವು 6 ಲಕ್ಷದಲ್ಲಿ ಎಲ್ಲ ಎಲ್ಲ ಸಾಧ್ಯ ಆಯ್ತು ಅಂದ್ಕೊಂಡಿದ್ದೀರಾ ನಿಮ್ಮ ಇದು ಪ್ಲ್ಯಾನ್ಗಳೆಲ್ಲ? ಏನ 6 ಲಕ್ಷ ಅಂತ ನೀವು ಹೇಳಿದ್ರಲ್ಲ, 6 ಲಕ್ಷದಲ್ಲಿ ನೀವು ಅಂದ್ಕೊಂಡಿದ್ದೆಲ್ಲ ಸಾಧನೆ ಮಾಡೋಕ್ಕಾಗತ್ತೆ ಅಂದ್ಕೊಂಡಿದ್ದೀರಾ ಸರ್? ಇದಕ್ಕಿನ್ನ ದೊಡ್ಡ ಸಾಧನೆನಾ ಸರ್? ಕೋಟ್ಯಾಂತರ ಜನರ ಮುಂದೆ ಕೂತಿರೋ ಫೀಲ್ ಆಗ್ತಾ ಇದೆ ನನಗೆ. ನೀವೆಲ್ಲ 1,00,000 ಜನಕ್ಕೆ ತಲುಪಿಸ್ಬೋದು ಸರ್, ಮಾಧ್ಯಮ ಸರ್ ನೀವು ತುಂಬ ಪವರ್ಫುಲ್ ಸರ್. ಸರ್ ನೀವು ತಲುಪಿಸ್ತೀರೋ ನಂಬಿಕೆ ಇದೆ ಸರ್ ನನಗೆ, ಖಂಡಿತ ಇದ್ರ ಮೂಲಕನೇ ತಲುಪಬೇಕು ಸರ್. ನಾನು ಹೇಳಿದ್ನಲ್ಲ, ಒಂದು ಎಕ್ಸಾಂಪಲೇ ಕೊಟ್ಟನಲ್ಲ, ಒಂದು ಡಿಮಾನಿಟೈಸೇಷನ್ ಹಿಂಗೆ 2ನೇ ದಿನಕ್ಕೆ ಇಡೀ ಇಪ್ಪಿದ್ರೆ ಕೇಳಿ, ಖಂಡಿತ ಅಮ್ಮ. ಇವ್ರು ಯಾರೂ ಕೂಡ ಕೋಟಿ ಕೋಟಿ ಇನ್ವೆಸ್ಟ್ ಮಾಡಿ ಜೀವನನೇ ಮುಡುಪಾಗಿಟ್ಬಿಟ್ಟು ಬಂದಿಲ್ಲ, 5-5 ವರ್ಷ ಕಷ್ಟಪಟ್ಟು ನೆಕ್ಸ್ಟ್ ಮತ್ತೆ ಎಲೆಕ್ಷನ್ ಗೆಲ್ಲಲೇಬೇಕು ಅಂತಲ್ಲಮ್ಮ. ಈ ಕಾನ್ಸೆಪ್ಟ್ ಇಷ್ಟ ಆಗಿದೆ ಎಲ್ಲರಿಗೂ, ಚೆನ್ನಾಗಿದೆ ಇದು, ನಾವು ಪ್ರಯತ್ನ ಪಡ್ತೀವಿ ಅಂತ ಬಂದಿಯಾರಮ್ಮ. ನಿಜವಾಗ್ಲು ಇವ್ರು ಯೋಚನೆ ಮಾಡ್ತೀರ, ನಮ್ಮ ಮುಂದೆ ದೊಡ್ಡ ದೊಡ್ಡವ್ರು ಇದ್ದಾರೆ, ನಾಳೆ ನನಗೇನಾಗುತ್ತೋ, ಸೋಲ್ತೀನೋ ಗೆಲ್ತೀನೋ ಅದೆಲ್ಲ ಬಿಟ್ಟು ಬಂದಿಯಾರಮ್ಮ. ಅವ್ರನ್ನ ಅಪ್ರಿಷಿಯೇಟ್ ಮಾಡ್ಬೇಕು ನಾವು ನಿಜವಾಗ್ಲು, ಒಂದು ಪ್ರಯತ್ನ ಪಡ್ತೀರಲ್ಲಮ್ಮ ಅದಕ್ಕೆ ಅಪ್ರಿಷಿಯೇಟ್ ಮಾಡ್ಬೇಕು ನಾವು. ಸರ್ ಸರ್ ಏನಮ್ಮ? ಹಾಂ ಇಲ್ಲಮ್ಮ, ಅವ್ರವ್ರು ನಾನು ಹೇಳಿದ್ದೀನಿ ಏನು, ಮ್ಯಾಕ್ಸಿಮಮ್ ಒಂದು ಪಾಂಪ್ಲೆಟ್ ಪ್ರಿಂಟ್ ಮಾಡಿ ಸಾಕು ಅಂತ ಒಂದು ಪಾಂಪ್ಲೆಟ್ಸ್ ಕೊಟ್ಟಿದ್ದೀವಿ. ಪಾಂಪ್ಲೆಟ್ಸ್ ಬಿಟ್ಬಿಟ್ಟು ನೀವು ಎಷ್ಟು ಸಾಧ್ಯವೋ ಅಷ್ಟು ಜನಕ್ಕೆ ಪಾಂಪ್ಲೆಟ್ಸ್ ಕೊಡಿ. ಆ ಪಾಂಪ್ಲೆಟ್ಸಲ್ಲೇ ಎಲ್ಲ ವಿಚಾರಗಳಿದ್ದಾವೆ, ಎಲ್ಲ ತಿಳ್ಕೊತಾರೆ. ಅವ್ರಿಗೆ ಇಷ್ಟ ಆದರೆ ಇನ್ನೊಬ್ರಿಗೆ ಹೇಳ್ತಾರೆ, ಹಿಂಗೆ ಹಿಂಗೆ ಹೋಗುತ್ತಮ್ಮ. ಮೀಡಿಯಾ ಮೂಲಕ ಒಂದಷ್ಟು ಜನ ನೋಡ್ತಾರೆ, ಅವ್ರಿಗೆ ಇಷ್ಟ ಆದರೆ ಕರೆಕ್ಟ್ ಅನ್ಸಿದ್ರೆ ಇನ್ನೊಂದಷ್ಟು ಜನಕ್ಕೆ ಹೇಳ್ತಾರೆ, ಸೋಷಿಯಲ್ ಮೀಡಿಯಾ ಮೂಲಕ ಒಂದಷ್ಟು ಜನಕ್ಕೆ ಹೇಳ್ತಾರೆ. ಖಂಡಿತ ಅಮ್ಮ, ನೋಡೋಣ. ಸರ್ ಸರ್ ನೀವು ಓಂ ಸಿನಿಮಾದಲ್ಲಿ ಬಯಲು ರಾಜಕಾರಣದ ಮುಖ್ಯಮಂತ್ರಿಯಾಗಿ ಪಾತ್ರ ಮಾಡಿದ್ದೀರಿ, ಈಗ ನಿಮ್ಮ ವಿಚಾರಗಳನ್ನು ನಾವು ನೋಡಿದರೆ ಹೇಗೆ ಕಾಣ್ತಾ ಇದೆ ಅಂದರೆ, ಬಯಲು ರಾಜಕಾರಣದ ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥದ್ದು, ಜನಸಾಮಾನ್ಯರ ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥ ಒಂದು ವಿಚಾರ ಕಂಡು ಬರ್ತಾ ಇದೆ. ಇದು ನಿಮ್ಮ ಒಂದು ಒಳಗಿನ ಆಸೆಯನ್ನು ನೀವು ಈ ಜನಸಾಮಾನ್ಯರಿಗಾಗಿ ಈ ಪ್ರಚಾರ ಮಾಡ್ತಾ ಇದ್ದೀರಾ ಅಂತ ಅನ್ನಿಸ್ತಾ ಇದೆ ನನಗೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು. ನೋಡಿ ಸರ್, ನೋಡಿ ಸರ್, ಅದಕ್ಕಿನ್ನ ಬೇಕಾ ಸರ್? ನಾವು ಯಂಗ್ಸ್ಟರ್ಸು, ಅವ್ರು ನೋಡಿ ಎಷ್ಟು ಹೋಪ್ ಇದೆ ನೋಡಿ ಅವ್ರಿಗೆ ಅಲ್ವಾ ಸರ್? ಆ ಹೋಪ್ಸೇ ಸರ್ ನಾವು ಮುಂದುವರಿಬೇಕು, ಇಲ್ಲಾಂದರೆ ಇದೇ ಸೇಮ್ ಓಲ್ಡ್ ಸಿಸ್ಟಮು, ಸೇಮ್ ಓಲ್ಡ್ ಇದು, 1,000-1,000 ಕೋಟಿ ಖರ್ಚು, ಏನೇಳಿ ಯಾವುದಕ್ಕೂ ಪಾರದರ್ಶಕತೆ ಇಲ್ಲ, ಏನೇನೋ ಏನೋ 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 ಫಾಲ್ಸ್ ಪ್ರಾಮಿಸಸ್ಗಳು. ಎಷ್ಟು ದಿನ ಅಂತ ಹಿಂಗೆ ಹೋಗ್ತೀವಿ ಹೇಳಿ, ಬರ್ತಾ ಬರ್ತಾ ಡಿಸಾಸ್ಟ್ರಸ್ ಆಗ್ಬಿಡುತ್ತೆ ಸರ್. ನಿಜವಾಗ ನಮಗೆ ಗೊತ್ತಾಗ್ತಾ ಇಲ್ಲ, ನಮಗೂ ಸಮಾಜಕ್ಕೆ ಸಂಬಂಧ ಇಲ್ಲ ಅಂದ್ಕೊಂಡಿದ್ದೀವಿ ಸರ್. ನಮ್ಮ ಮನೆ ನಾವು ಚೆನ್ನಾಗಿ ಕಟ್ಕೊಂಡಿರ್ಬೋದು, ನಾಳೆ ನಮ್ಮ ಮಕ್ಕಳೇ ಈ ಸಮಾಜದಲ್ಲಿ ಓಡಾಡಬೇಕು. ನಾಳೆ ಏನಾರ ಒಂದು ಪೊಲ್ಯೂಷನ್ ಆದರೆ ಸರ್ ನಮ್ಮ ಮನೆಯೊಳಗೆ ಗಾಳಿ ಬರಲ್ವಾ ಸರ್? ನಮ್ಮ ಮಕ್ಕಳಿಗೆ ತೊಂದರೆ ಆಗಲ್ವಾ ಸರ್? ಸರ್ ಇದೆಲ್ಲರೂ ಯೋಚನೆ ಮಾಡಬೇಕಾದ ವಿಚಾರ ಇದು. ಈಗಾಗಲೇ ಹಲವಾರು ಪೊಲಿಟಿಕ್ಸಲ್ಲಿ ರಾಜಕೀಯದಲ್ಲಿರೋರೇ ತುಂಬ ಜನ ನನಗೆ ಬಂದು ಅಪ್ರಿಷಿಯೇಟ್ ಮಾಡಿದ್ದಾರೆ, ಇದು ಚೆನ್ನಾಗಿದೆ ನೀವು ಮಾಡಿ, ನಮಗೂ ಇದು ಬೇಕು ಅಂತ ಹೇಳಿದ್ದಾರೆ ಸರ್. ನಂಬ್ತಿರೋ ಬಿಡ್ತಿರೋ ತುಂಬ ಜನ, ಇದಾಗಬೇಕಿದು ನಮಗೆ ಬೇಸತ್ತು ಹೋಗ್ಬಿಟ್ಟಿದೆ ಇದು ಅಂತ ಎಷ್ಟೋ ಜನ ಹೇಳಿದ್ದಾರೆ ಸರ್. ಸರ್ ಅವ್ರಿಗನ್ನಿಸ್ತೀವಿ ಅಂದರೆ ನಮಗೆ ಅನ್ನಿಸ್ಬೇಕಲ್ಲ ಸರ್ ಜನಸಾಮಾನ್ಯರಿಗೆ. ಇದನ್ನು ನೋಡ್ಕೊಂಡು ಹಂಗೆ ಕೂತ್ಕೊಂಡ್ಬಿಟ್ರೆ ಹೆಂಗೆ ಸರ್ ನಾವು? ಇಲ್ಲಪ್ಪ, ಎಲ್ಲ
ಎಲ್ಲ ಕರೆಕ್ಟಾಗಿ ಇದೆಯಾ ಸರ್? ಎಲ್ಲರಿಗೂ ಗೊತ್ತು ಅಲ್ವಮ್ಮ? ಸೊ ನೀವು ಪ್ರಜೆಗಳಿಗೆ ನಾನು ಕೇಳ್ತಾ ಇದ್ದೀನಿ, ಒಂದೆಲ್ಲೋ ಬದಲಾವಣೆ ಬೇಕಲ್ವಾ? ಕೆಪಾಸಿಟಿ ಇರೋನ್, ಕ್ವಾಲಿಫೈಡ್ ಇರೋನ್, ದುಡ್ಡು ಇಲ್ದಿರೋಂಥ ಜ್ಞಾನಿಗಳು ಬರಬೇಕಿಲ್ಲಿ. ದುಡ್ಡು ಖರ್ಚು ಮಾಡಿದ್ರೆ ಮಾತ್ರ ಎಲೆಕ್ಷನ್ನು, ಟೈಮ್ ವೇಸ್ಟ್ ಮಾಡಿದ್ರೆ ಮಾತ್ರ ಎಲೆಕ್ಷನ್ನು, ಸಂಘಗಳಿದ್ದರೆ ಮಾತ್ರ ಎಲೆಕ್ಷನ್ನು, ದೊಡ್ಡ ದೊಡ್ಡ ಸೋಷಿಯಲ್ ಸರ್ವಿಸ್ ಮಾಡಿದ್ರೆ, ಸೋಷಿಯಲ್ ಸರ್ವಿಸ್ ಮಾಡಿದ್ರೆ ಮಾತ್ರ ಚುನಾವಣೆ ನಿಂತ್ಕೊಬೇಕು ಅಂದರೆ ಯಾರು ಬರ್ತಾರೆ ಸರ್ ಇಲ್ಲಿ? ಯಾರೋ ಅಂಥವರೇ ಬರ್ತಾರೆ ಇಲ್ಲಿ. ನಾವು ನಮ್ಮ ಮೈಂಡ್ ಸೆಟ್ ಚೇಂಜ್ ಮಾಡ್ಕೊಳ್ಳೇಬೇಕಲ್ವಾ ಸರ್? ಸೊ ಅದೊಂದು ಪ್ರಯತ್ನ ಸರ್, ಖಂಡಿತ ಜನ ಬೆಂಬಲ ಕೊಡ್ತಾರೆ. ಒಂದು ಡಿಸಿಪ್ಲಿನ್ಡಾಗಿ ಸ್ಟಾರ್ಟ್ ಮಾಡಿದ್ದೀವಿ ನೋಡಿ, ಅದಕ್ಕೋಸ್ಕರ ಈ ಥರ ಡ್ರೆಸ್ ಹಾಕಿದ್ದೀವಿ. ಇದೇ ಥರ ಡ್ರೆಸ್ಸಲ್ಲೇ ಇವ್ರು ಓಡಾಡ್ತಾರೆ ಫುಲ್ ಎಲೆಕ್ಷನ್ ಕ್ಯಾನ್ವಾಸ್ಗೆ, ಇದೇ ಥರ ಇರ್ತಾರೆ ಇವರು. ನೀವು ಅವ್ರಿಗೆ ಕೆಲಸ ಕೊಟ್ಟರೆ ನಾನು ಗೆಲ್ಲಿಸೋದಲ್ಲ, ಇಲ್ಲಿ ಗೆಲ್ಲೋ ಮಾತೇ ಇಲ್ಲ. ಇಲ್ಲಿ ನಾನು ಹೇಳೋದು, ಇವರೆಲ್ಲ ಆಲ್ರೆಡಿ ಗೆದ್ದಾಗಿದೆ, ಇವ್ರಿಗಿನ ಗೆಲುವು ಸೋಲು ಇಲ್ಲ. ಬಂದಿದ್ದಾರೆ ನೋಡಿ, ನಾನು ಮಾಡ್ತೀನಿ ಅಂತ ಹೋಪ್ಸ್ ಇಟ್ಕೊಂಡು ಅದೇ ಗೆಲುವು. ನೆಕ್ಸ್ಟು ಇದೇ ಥರ ಕೆಲಸ ಮಾಡ್ತಾರೆ. ನೀವೇನಾರ ಕೆಲಸ ಕೊಟ್ಟರೆ ಸಂಬಳ ತೊಗೊಂಡು ಕೆಲಸ ಮಾಡ್ತಾರೆ ಸರ್, ಫ್ರೀಗಂತೂ ಮಾಡಲ್ಲ ಸರ್. ಖಂಡಿತ ಸಂಬಳ ತೊಗೊಂಡು ಪ್ರತಿಯೊಬ್ಬರನ್ನು ಟಚ್ ಇಟ್ಕೊಂಡು ಪ್ರತಿಯೊಂದು ರಿಪೋರ್ಟ್ ಕೊಟ್ಕೊಂಡು ಜನ ಇಷ್ಟಪಟ್ಟಿಲ್ಲ ಅಂದರೆ ಈಗ ಪೋಲಿಂಗ್ ಈಸಿಯಾಗಿ ಮಾಡ್ಬೋದಮ್ಮ, ವ್ಯವಸ್ಥೆ ಇದೆ. ಒಂದು ಸತಿ ಅವ್ರಿಗೆ ಸ್ಟ್ರಕ್ಚರ್ಗೆ ಹೋದ್ರಂತೂ ಗೌರ್ಮೆಂಟ್ ಹೆಲ್ಪ್ ಸಿಕ್ಕರಂತೂ ಇನ್ನೂ ಚೆನ್ನಾಗಿ ಪೋಲಿಂಗ್ ಮಾಡ್ಬೋದು. ಖಂಡಿತ ಪೋಲಿಂಗ್ ಮಾಡ್ತೀವಿ, ರಿಸಲ್ಟ್ ಎಲ್ಲರೂ ನಿಮ್ಮ ಮುಂದೆ ಇಡ್ತೀವಿ. ಅವ್ರು ಕರೆಕ್ಟಾಗಿ ಕೆಲಸ ಮಾಡಿಲ್ಲ ಅಂದರೆ ಬಿಟ್ಟು ಹೋಗಬೇಕು, ಇಲ್ಲ ಕರೆಕ್ಷನ್ ಇರುತ್ತೆ, ಕರೆಕ್ಟಾಗಿ ಕೆಲಸ ಮಾಡಬೇಕು. ಈ ಒಂದು ಸಿಸ್ಟಮ್ ಅಮ್ಮ, ಈ ಸಿಸ್ಟಮ್ನ ದಯವಿಟ್ಟು ಎಲ್ಲರೂ ಬೆಂಬಲಿಸಿ ಆಶೀರ್ವಾದ ಮಾಡಿ. ನನಗೋಸ್ಕರ ಅಲ್ಲ ಇದು, ನಾನು ಇಲ್ಲೇನು ಮುಖ್ಯ ಅಲ್ವೇ ಅಲ್ಲ, ಏನು ಎಲ್ಲರಿಗೋಸ್ಕರ. ಇಲ್ಲಿ ಯಾರೊಬ್ಬರು ಫೇಮಸ್ ವ್ಯಕ್ತಿ ಇಲ್ಲ, ಯಾರೋ ಒಬ್ಬರು ದೊಡ್ಡ ದೊಡ್ಡ ಇದು ಮಾಡಿರೋರಿಲ್ಲ, ಆ ಥರ ಇಲ್ಲ. ಇಲ್ಲಿ ಎಲ್ಲರೂ ಒಂದು ಹೋಪ್ಸ್ ಇಟ್ಕೊಂಬಂದಿದ್ದಾರೆ, ನಾವು ಮಾಡ್ತೀವಿ ಸರ್ ಅಂತ. ನಿಮ್ಮೆಲ್ಲರ ಬೆಂಬಲ ಆಶೀರ್ವಾದ ಇರಬೇಕಮ್ಮ. ಥ್ಯಾಂಕ್ ಯು ಸರ್. ಹಲೋ. ಇಲ್ಲ ಸರ್, ಎಲೆಕ್ಟ್ ಆದರೆ ಮಾತ್ರ ಕೆಲಸ ಮಾಡ್ತಾರೆ ಸರ್. ಸರ್, ಎಲೆಕ್ಟ್ ಆಗಿಲ್ಲ ಅಂದರೂ ಅವ್ರು ಸಮಾಜ ಸೇವೆ ಮಾಡ್ತಾರೆ ಸರ್. ಇವರು ಪೆಟ್ರೋಲ್ ಹಾಕೊಂಡು ಓಡಾಡ್ತಾರೆ, ಸಮಾಜ ಸೇವೆ ಸರ್. ಇವ್ರು ಹಾಸ್ಪಿಟ್ಲಿಗೆ ಹೋಗ್ತಾರೆ ಸರ್, ಅವ್ರೇನೋ ಬೈ ಮಾಡ್ತಾರೆ ಸರ್, ಅದು ಸಮಾಜ ಸೇವೆ ಸರ್. ಅವ್ರು ಹೋಟ್ಲಲ್ಲಿ ಊಟ ಮಾಡ್ತಾರೆ ಸರ್, ಸಮಾಜ ಸೇವೆ ಸರ್. ಎಲ್ಲರೂ ಸಮಾಜ ಸೇವೆ ಮಾಡ್ತಾನೆ ಇದ್ದಾರೆ ಸರ್. ಕೆಲಸ ಕೊಟ್ಟರೆ ಸಂಬಳ ತೊಗೊಂಡು ಕೆಲಸ ಮಾಡ್ತಾರೆ ಸರ್, ಅಷ್ಟೇ ಸರ್. ಇಲ್ಲ ಇಲ್ಲ ಸರ್, ನೋಡಿ ನಮ್ಮ ಹೀರೋ ಹೀರೋಯಿನ್ಗಳು ಹೆಂಗಿದ್ದಾರೆ ನೋಡಿ. ನನಗೆ ಇವ್ರು ಸರ್ ಹೀರೋ ಹೀರೋಯಿನ್ಗಳು ಸರ್, ಸಿನಿಮಾ ಹೀರೋಗಳು ಬೇರೆ. ಓಕೆನಾ? ನಾನು ಎಲೆಕ್ಷನ್ ಇದ್ಕೊಂಡು ಇವಾಗ ನನಗೆ ತುಂಬ ಜನ ಕೇಳ್ರೆ, ನಿಮ್ಮ ಪ್ರಿಯಾಂಕ ಅವ್ರು ನಿಲ್ಲಿಸ್ಬಿಡಿ, ಒಂದು ಕಡೆ ಗ್ಯಾರಂಟಿ ಗೆಲ್ತಾರೆ, ನೀವು ಒಂದು ಕಡೆ ನಿಂತ್ಕೊಂಬಿಡಿ, ಎರಡು ಸೀಟಾರ ಬರುತ್ತೆ. ಅದನ್ನು ನೋಡಿ ಬೇಡ ನನಗೆ ಬೇಡ, ಮತ್ತೆ ಅದೇ ಆಯ್ತಲ್ಲ, ನಾನು ಅದೇ ಮಾಡ್ತೀನಲ್ಲ. ಫೇಮಸ್ ವ್ಯಕ್ತಿಗಳು ಮಾತ್ರ ಇಲ್ಲಿ ಬರಬೇಕು ಸರ್. ನಾನು ಆಹ್ವಾನ ಅಲ್ಲ ಸರ್, ಯಾರು ಬೇಕಾದ್ರೂ ಬರ್ಬೋದು, ಇದಕ್ಕೆ ಸಪೋರ್ಟ್ ಮಾಡ್ಬೋದು ಸರ್. ಅವರು ಪ್ರಜೆಗಳೇ ಸರ್, ಸಿನಿಮಾದಲ್ಲಿ ಅವ್ರ ಸ್ಟಾರ್ಗಳು, ಅವರು ಇದೇ ಟ್ರಾಫಿಕ್ ವ್ಯವಸ್ಥೆಯಲ್ಲಿ ಓಡಾಡ್ತಾರೆ, ಇದೇ ಪೊಲ್ಯೂಷನ್ಲ್ಲಿ ಇರ್ತಾರೆ. ಅವ್ರಿಗೆ ಸರಿ ಅನ್ಸರ್ ಅವ್ರು ಸಪೋರ್ಟ್ ಮಾಡ್ಬೋದು. ಕರೆಯುವಂಥದ್ದೇನಿದೆ ಸರ್ ಇಲ್ಲಿ? ಇಲ್ಲಿ ನಾನೇನೋ ನಂದೇನೋ ಒಂದು ರಾಜ್ಯಭಾರ ಮಾಡ್ತೀನಿ, ಬನ್ನಿ ಸಪೋರ್ಟ್ ಮಾಡಿ ಅನ್ನೋಕ್ಕೆ ನಂದೇನಿದೆ ಇಲ್ಲಿ? ನಾನೋ ಪ್ರಜೆಯಾಗಿ ನನ್ನ ಕೆಲಸ ಮಾಡ್ತಿದ್ದೀನಿ, ಎಲ್ಲರೂ ಪ್ರಜೆಗಳು ಅವ್ರವ್ರ ಕೆಲಸ ಮಾಡ್ತಿದ್ದಾರೆ. ನಿಮ್ಗೇನಾರ ಅನ್ಸಿದ್ರೆ ನೀವು ಸಪೋರ್ಟ್ ಮಾಡಿ, ಸತ್ಯ ಅನ್ಸರೇ ಸಪೋರ್ಟ್ ಮಾಡಿ. ತೊಂದರೆ ಸರ್, ಅದು ನನಗೆ ಗೊತ್ತಿಲ್ಲ ಸರ್, ಅದು ನನಗೆ ಗೊತ್ತಿಲ್ಲ ಸರ್. ನನಗೆ ಈ ವಿಶ್ವಾಸ ನೋಡಿ ಸರ್, ಇವ್ರು ನಿಜವಾದ ಸ್ಟಾರ್ಗಳು ನನಗೆ ಬಂದಿದ್ದಾರೆ, ತುಂಬ ಖುಷಿಯಾಗತ್ತೆ ಸರ್. ಆ ಕಡೆಯೂ 14 ಜನ ಬರ್ತಿದ್ದಾರೆ, ಟೋಟಲ್ 28 ಜನ ನಿಲ್ತಾ ಇದ್ದಾರೆ ಸರ್ ಎಲೆಕ್ಷನ್ಗೆ. ಇದು ದೊಡ್ಡ ಗೆಲುವು ಸರ್ ನಮಗೆ ಸರ್. ಹಲೋ, ಎಕ್ಸ್ಕ್ಯೂಸ್ ಮೀ ಉಪೇಂದ್ರ ಸರ್. ಇಲ್ಲಮ್ಮ, ನಾನು ಮುಂಚೆಯಿಂದ ಅದನ್ನು ಹೇಳ್ತಾ ಇದ್ದೀನಿ, ಅವ್ರ ಕೈಲಾದಷ್ಟು ಅವ್ರು ಮಾಡ್ತಾರಮ್ಮ, ಪಾರ್ಟೀಲಿ ಅವರು ಇರೋದ್ರಿಂದ ಅವರು ಪ್ರಚಾರ ಮಾಡ್ತಾರೆ. ನಾನು ಪ್ರಚಾರ ಇವ್ರಿಗೋಸ್ಕರ ನಾನು ಎಷ್ಟು ಸಾಧ್ಯವೋ ಅಷ್ಟು ಮಾಡ್ತೀನಿ. ಓ, ನಮ್ಮ ಕೈಲಾದಷ್ಟು ನಾವು ಮಾಡ್ತೀವಮ್ಮ. ನನಗೆ ಈ ಎಲ್ಲದಕ್ಕಿಂತ ನೀವು ಬರೆಯೋದಿದೆಯಲ್ಲ, ಅದು ದೊಡ್ಡ ಪ್ರಚಾರ. ವಿಚಾರಗಳೇ ಪ್ರಚಾರ ಆಗಬೇಕು ಈ ದೇಶದಲ್ಲಿ, ಜನ ಸ್ವಲ್ಪ ಯೋಚನೆ ಮಾಡೋ ಥರ ಆಗಬೇಕು. ಯಾರೋ ಒಬ್ಬ ದೊಡ್ಡ ವ್ಯಕ್ತಿ ಬಂದ ಕೂಡಲೇ ವಿಸಿಲ್ ಹೊಡೆದು ಕ್ಲಾಪ್ಸ್ ಹೊಡೆದ್ಬಿಟ್ಟು ನಾನು ಓಟ್ ಹಾಕ್ಬಿಡ್ತೀನಿ ಅನ್ನೋ ಸಿಸ್ಟಮ್ ಹೋಗ್ಬೇಕಮ್ಮ. ಒಂದು ಸ್ಮಾಲ್ ಕ್ವೆಶನ್ ಸರ್, ಹ್ಯಾಡ್ ಎ ಸ್ಮಾಲ್ ಕ್ವೆಶನ್. ಏನಂದರೆ, ಇವರು 5 ವರ್ಷ ರಾಜಕೀಯದಲ್ಲಿ ಇರ್ತಾರೆ, ಆ ಕರಪ್ಷನ್ ಇವ್ರನ್ನ ಅಟ್ಯಾಕ್ ಮಾಡಲ್ಲ ಅಂತ ಏನು ಗ್ಯಾರಂಟಿ ಸರ್? ಅದಕ್ಕೆ ಸರ್ ನಾವು ಹೇಳ್ತಿರೋದು, ರಿಪೋರ್ಟಿಂಗ್ ಇರಬೇಕು, ಟ್ರಾನ್ಸ್ಪರೆನ್ಸಿ ಇರಬೇಕು, ರಿಜೆಕ್ಷನ್ ಇರಬೇಕು, ಕರೆಕ್ಷನ್ ಇರಬೇಕು. ಇವ್ರೇನರ ಒಂದು ಏರಿಯಾ ಕೆಲಸ ಮಾಡ್ತೀರ ಅನ್ಕೊಳ್ಳಿ ಸರ್, ಇವರಲ್ಲಿ ಹೋಗಿ ಕೆಲಸ ಮಾಡಿ ವಾಪಸ್ ಬಂದು ಅವ್ರು ರಿಪೋರ್ಟ್ ತೋರಿಸ್ತಾರೆ, ನಾವು ಇನ್ನೊಂದು ಕಡೆ ಚೆಕ್ ಮಾಡ್ತೀವಿ ಅವ್ರು ಕರೆಕ್ಟಾ ಇಲ್ವಾ, ಅವ್ರು ಹೇಳಿದ ಕೆಲಸ ಮಾಡಿದಾರ ಇಲ್ವಾ ಅಂತ. ಅದರಿಂದ ಅವ್ರನ್ನ ಮತ್ತೆ ಕರೆಕ್ಷನ್ ಹಾಕ್ತೀವಿ, ನೆಕ್ಸ್ಟ್ ರಿಜೆಕ್ಷನ್ನು ಮಾಡ್ತೀವಿ ನಾವು ಅವ್ರನ್ನ. ಸೊ ಈ ಥರ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದು ಸರ್, ಮ್ಯಾಕ್ಸಿಮಮ್ ಮಾಡಿದ್ದೀವಿ ಆ ಥರ. ಈಗೇನಾಗೋ ಇದೆ, ಐ ಮೀನ್ ಐ ಆಮ್ ನಾಮನ್ ಪರ್ಸನ್, ಐ ಆಮ್ ನಾಟ್ ನೋ ವೇರ್ ರಿಲೇಟೆಡ್ ಟು ಎನಿ ಒನ್ ಹಿಯರ್. ಐ ಹ್ಯಾಡ್ ಎ ಕ್ವೆಶ್ಚನ್ ದ್ಯಾಟ್ ಲೈಕ್ ದೇ ಆರ್ ಆಲ್ ಪಾಲಿಶ್ಡ್ ಪೀಪಲ್, ಪೊಲಿಟಿಷಿಯನ್ಸ್ ಆರ್ ಮೋರ್ ಆಫ್ ಪಾಲಿಶ್ಡ್. ಅಂದರೆ ಅವ್ರಿಗೆ ಬರೀ ಬಣ್ಣ ಹಚ್ಕೊಂಬಂದು ತಾವು ತೆರಿಗೆ ಮೇಲೆ ಮಾಡ್ತಿರೋ, ಅವ್ರು ನಿಜ ಜೀವನದಲ್ಲಿ ಮುಖಕ್ಕೆ ಬಣ್ಣ ಒರೆಸ್ಬಿಟ್ಟು ಹೊರಟೋಯ್ತಾರೆ. ಓ, ನಾನು ಆಶ್ವಾಸನೆ ಕೊಟ್ಟೆ ಈ ಏರಿಯಾದಲ್ಲಿ ಇದಾಗತ್ತೆ ಅಂತ, ಇದು ಕೊಟ್ಟು 5 ವರ್ಷಕ್ಕೆ ಅವ್ರ ಅಪ್ರಾಣಿಗೆ ಆ ರೋಡ್ಗೂ ಬಂದಿರಲ್ಲ. ಆ ಥರ ಆಗತ್ತಾ ಇದನ್ನು, ಅಥವಾ ಇದೊಂದು ಪಾಲಿಶ್ಡ್ ಅಲ್ದಿರ ನೇರವಾಗಿರತ್ತಾ ಅಂತ ಒಂದು ಸಮಯ ನೋಡಿ ಸರ್. ಎಲ್ಲ ನಾವು ವಿಡಿಯೋ ಮಾಡಿದ್ದೀವಿ, ನಾವು ಹೆಂಗೆ ಕೆಲಸ ಮಾಡ್ತೀವಿ ಅಂತ ದಯವಿಟ್ಟು ನೋಡಿ. ನಮ್ಮ ಇದನ್ನು ನೋಡಿ, ಆ್ಯಪ್ ಇದೆ, ಪ್ರಜಾಕೀಯ ಅನ್ನೋ ಆ್ಯಪ್ ಇದೆ ನೋಡಿ. ಅದರಲ್ಲಿ ಮ್ಯಾಕ್ಸಿಮಮ್ಮು ಬೇರೆ ಥರ ಬದಲಾವಣೆ ಮಾಡ್ತೀವಿ. ಒಂದೇನಂದರೆ, ಇವರು ದುಡ್ಡು ಖರ್ಚು ಮಾಡ್ದೇ, ಅನವಶ್ಯಕ ಖರ್ಚು ಮಾಡದೆ ಬರ್ತಾ ಇದ್ದಾರೆ. ಇವ್ರಿಗೆ ಸಂಬಳನೇ
ಸಂಬಳ ದೊಡ್ಡ ವಿಷಯ ಅವರಿಗೆ. ಒಂದು ಕೆಲಸ, ಒಬ್ಬ ಯಾರೋ 1 ಲಕ್ಷ ಸಂಬಳ ತೊಗೊಂತಿರೋನಿಗೆ 2 ಲಕ್ಷ ಸಿಗುತ್ತೆ, ಒಬ್ಬ ಯಾರೋ 10,000 ಸಂಬಳ ತೊಗೊಂತಿರೋನಿಗೆ ಸ್ವಲ್ಪ ಜಾಸ್ತಿ ಸಿಗುತ್ತೆ. ಜಾಸ್ತಿ ಕೆಲಸ ಮಾಡ್ತಾರೆ ಸರ್ ಅಷ್ಟೇ. ಸರ್ ಸರ್ ಸರ್, ದೇಶದ ಮುಂದೆ ದೊಡ್ಡ ಸವಾಲುಗಳು ಅದಾವೆ ಸರ್. ಜಾತಿ ವ್ಯವಸ್ಥೆ ಇದೆ, ಅಧಿಕಾರ ವ್ಯವಸ್ಥೆ ಇದೆ, ಭ್ರಷ್ಟಾಚಾರದ ವ್ಯವಸ್ಥೆ ಇದೆ. ಈ ಜಾತಿ ವ್ಯವಸ್ಥೆ ಇದೆಲ್ಲ, ಈ ಭ್ರಷ್ಟ ವ್ಯವಸ್ಥೆ ತೊಲಗಿಸೋಕ್ಕೆ ನಿಮ್ಮ ನಿಲುವು ಏನು, ಏನು ಕ್ರಮ ತಗೊಳ್ತೀರಿ? ನೋಡಿ ಸರ್, ನಿಂತಿದ್ದೀವಿ ನೋಡಿ ಸರ್, ಅದು ತೊಲಗಿಸೋಕ್ಕೆ ಬರೀ ನಿಂತ್ರೆ ಆಗೋದಿಲ್ಲ. ಇಲ್ಲ ಇಲ್ಲ, ನಿಲ್ಲೋದಿಲ್ಲ. ಫಸ್ಟ್ ಆಫ್ ಆಲ್, ಜಾತಿ ವ್ಯವಸ್ಥೆ ತೊಲಗಿಸ್ಬೇಕಂದ್ರೆ ಅದ್ರ ಬಗ್ಗೆ ಮಾತಾಡೋದು ಬಿಡ್ಬೇಕು ಸರ್. ನಾವು ಫಸ್ಟ್ ಆಫ್ ಆಲ್ ನಾವು ಮಾತಾಡಲ್ಲ. ಏನು ಮಾಡ್ಬೇಕಂತ ಮಾಡಿದ್ವಿ? ಮಾತಾಡೋದೇ ಇಲ್ಲ, ಅದು ತೊಲಗೋಗುತ್ತೆ. ನಾವು ತೊಲಗಿಸ್ತೀವಿ ಜಾತಿ ವ್ಯವಸ್ಥೆಯಿಂದ. ಒಂದು ಫಸ್ಟ್ ಜಾತಿ ಇಟ್ಕೊಂಡಿರ್ತಾನೆ. ನಾವು ಜಾತಿ ಬಗ್ಗೆ ಮಾತಾಡಲ್ಲ, ಧರ್ಮದ ಬಗ್ಗೆ ಮಾತಾಡಲ್ಲ. ಅದೇ ಸರ್, ನಾವು ಮಾತಾಡಲ್ಲ ಸರ್ ಫಸ್ಟ್ ಆಫ್ ಆಲ್. ಅದ್ರ ಬಗ್ಗೆ ನಮಗೆ ಸಂಬಂಧ ಇಲ್ದಿರೋದು. ನಮಗೆ ಸಂಬಂಧ ಇಲ್ದಿರೋದು ನಿಮ್ಮ ದುಡ್ಡು, ನಿಮಗೆ ಮಾಡಬೇಕಾದಂಥ ಕೆಲಸ, ನಿಮಗೆ ಆಗಬೇಕಾದಂಥ ಕೆಲಸ, ಇದಿಷ್ಟೇ ಸಂಬಂಧ ನಮಗೆ. ಅದಕ್ಕೆ ನೀವು ಏಕರೂಪದ ನಾಗರಿಕ ವ್ಯವಸ್ಥೆ ತರ್ತೀರಾ? ಏನು ಸರ್ ಏಕರೂಪದ ನಾಗರಿಕ ವ್ಯವಸ್ಥೆ? ಕಾಮನ್ ಸಿವಿಲ್ ಕೋಡ್ ಸರ್. ಅದನ್ನು ನೀವು ಯಾರು ಹೇಳಿದ್ರೆ ಅವ್ನು ಕೇಳಿ ಸರ್, ನಮ್ಗೆ ಅದು ಗೊತ್ತಿಲ್ಲ ಸರ್. ಅಲ್ಲ, ನೀವೇ ಹೇಳಿರೋದು ಸರ್ ಇದು? ನಾನು ಹೇಳಿಲ್ಲ ಸರ್. ಅಲ್ಲ, ನಾನು ಹೇಳಿಲ್ಲ ಅಂದರೆ ಅದೇ ಹೇಗೆ ಸರ್? ನಾನು ಹೇಳಿದೆ ಈಗ ಕಾಮನ್ ಸಿವಿಲ್ ಕೋಡ್ ಮಾತಾಡಿರೋದು ಬೇರೆಯವ್ರು ಸರ್. ಅದು ಮಾಡ್ತಾ ಇದ್ದಾರೆ ಅವರು, ಅವ್ರಿಗೆ ಗೊತ್ತಿದೆ. ಸಿವಿಲ್ ಕೋಡ್ ಇದ್ರೆ ತಾನೇ ದೇಶದ ವ್ಯವಸ್ಥೆ ನಡೆಯೋದು ಸರ್. ಇದುವರೆಗೂ ಏನಾಗಿದೆ ಸರ್? ಮುಂದೆ ಅದೆಲ್ಲ ಚೆನ್ನಾಗಾಗುತ್ತೆ ಅಂದರೆ ಒಳ್ಳೇದು ಸರ್, ಆಗಲಿ ಸರ್, ಸಂತೋಷ. ಮಾಡ್ತಾ ಇದ್ದಾರೆ ದೊಡ್ಡ ದೊಡ್ಡವ್ರು ಇದರಲ್ಲಿ. ನಾವು ಇವಾಗ ಸ್ಟಾರ್ಟ್ ಮಾಡಿದ್ದೀವಿ ಸರ್ ನಾವು ಇದನ್ನು. ಅಲ್ಲ, ಮತ್ತು ನಿಮಗೆ ಕೆಲಸ ಕೊಟ್ಟರೆ ನೀವು ಅದನ್ನು ಮಾಡ್ತೀರಾ ಅಂತ ಕೇಳಿದ್ವಿ. ಅಲ್ಲ ಸರ್, ಖಂಡಿತ. ಇದುವರೆಗೂ ಏನೇನಾಗಿದೆ, ಯಾವ ಥರ ಅದಕ್ಕೆ ಕಾಂಪ್ಲಿಕೇಶನ್ಸ್ ಏನಿದೆ, ಅದಕ್ಕೆ ಏನೇನು ಸ್ಟಡೀಸ್ಗಳಾಗಿದೆ, ಎಲ್ಲ ಡಿಸ್ಕಸ್ ಮಾಡಿ ಮಾಡಬೇಕಲ್ಲ ಸರ್ ಅದನ್ನು. ನಾನು ಅದೇ ಹೇಳಿದ್ದು, ಪ್ರಣಾಳಿಕೆನ ಸುಮ್ಮನೆ ಬಾಯಲ್ಲಿ ಹೇಳ್ಬಿಡೋದಲ್ಲ, ಅದು ಕರೆಕ್ಟಾಗಿ ಕೊಡಬೇಕು ನಾನು ಆ್ಯಕ್ಚುಲಿ ಅಲ್ವಾ. ಸುಮ್ಮನೆ ಏನೋ ಹೇಳ್ಬಿಟ್ರೆ ಹಿಂಗೆ ಸರ್. 28 ಜನದಲ್ಲಿ ಒಬ್ಬರು ಯಾರು ಗೆದ್ದು ಅವ್ರು ಕಾಂಗ್ರೆಸ್ಗೋ ಬಿ ಜೆ ಪಿಗೋ ಮತ್ತೊಂದು ಪಕ್ಷಕ್ಕೆ ಹೋದ್ರೆ ಏನು ಮಾಡ್ತೀನಿ? ನಾನು ಹೇಳಿದ್ನಲ್ಲ ಸರ್, ಮನೆ ಬಾಗಿಲಲ್ಲಿ ಹೋಗಿ ಕೂತ್ಕೊತೀನಿ, ಜನಗಳು ಕರ್ಕೊಂಡೋಗಿ ಕೂತ್ಕೊತೀನಿ. ಅಷ್ಟು ಈಸಿ ಬಿಡಲ್ಲ ಇವ್ರನ್ನ. ರೆಸಾರ್ಟ್ ಅಲ್ಲ, ಅವ್ರ ಮನೇಲಿ ಅವ್ರು ಕೂಡ ಹಾಕ್ತೀನಿ. ನಾನು ಜನಗಳು ಬಂದು ಕೇಳ್ತಾರೆ. ಅಲ್ಲ ಸರ್, ಜನಗಳು ಓಟ್ ಹಾಕಿದಾರೆ ನಮಗೆ, ನಾವು ಅಧಿಕಾರಕ್ಕೆ ಹೋಗ್ತಿದ್ರೆ ಏನು ಮಾಡ್ತೀರ ಅವಾಗ ಸರ್? ಜನಗಳು ಓಟ್ ಹಾಕಿದಾರೆ ನನಗೆ, ಓಟ್ ಹಾಕಿರೋನೇ ಕರ್ಕೊಂಬಂದು ಕೂರಿಸ್ತೀನಿ. ನೀವು ಇದು ಹೇಳಿದಕ್ಕೆ ನಾನು ಓಟ್ ಹಾಕಿದ್ದು ನಿಮಗೆ ಅಂತ ಮಾಡ್ಬೇಕು ಸರ್. ಅದಾಗಲೇಬೇಕದು. ಅಲ್ಲಿ ನಿಜವಾಗ್ಲು ಹೋರಾಟ ನಡೀಬೇಕು, ಬೇರೆ ಹೋರಾಟಗಳಲ್ಲ, ಅಲ್ಲಿ ನಿಜವಾಗ್ಲು ಹೋರಾಟ ನಡೀಬೇಕು. ಇಲ್ಲಮ್ಮ, ಅದನ್ನು ಜನ ಕೇಳ್ತೀವಮ್ಮ, ಅದನ್ನು ಪೋಲಿಂಗ್ ಮಾಡ್ತೀವಿ. ನಿಮ್ಗೆ ಯಾರು ಬೇಕು, ನಿಮ್ಗೆ ಯಾವ ಪಕ್ಷ ಬೇಕು, ಆಮೇಲೆ ಈ ಕಂಡೀಷನ್ಸ್ ಇಟ್ಕೊಂಡು ನಾವು ಸಪೋರ್ಟ್ ಮಾಡ್ತೀವಿ. ಈ ಕಂಡೀಷನ್ಸು ನೀವೇ ಹೇಳಿ, ಯಾವ್ದು ಬೇಕು ನಿಮಗೆ, ಏನಾಗಬೇಕಾಗಿದೆ ನಿಮ್ಮ ಕೇಂದ್ರದಲ್ಲಿ. ಅದರ ಸರ್ಕಾರ ಬಂದರೆ ಎ ಬಿ ಸಿ ಡಿ ಇ ಎಫ್ ಅಂತಿರುತ್ತೆ, ನಿಮ್ಗೇನು ಬೇಕು ಫಸ್ಟ್ ಹೇಳಿ. 60% ಜನ ನಮಗೆ ಇವಾಗ ನೀರಿನ ಪ್ರಾಬ್ಲಮ್ ಇದೆ, ಇದು ಮಾಡಿ ಅಂದರೆ ನಾವು ಆ ಕಂಡೀಷನಾಗಿ ಸಪೋರ್ಟ್ ಮಾಡ್ತೀವ. ನಮ್ಗೆ ಅಧಿಕಾರ ಬೇಕಾಗಿಲ್ಲ, ಅಟ್ಲೀಸ್ಟ್ ಕರ್ನಾಟಕದಲ್ಲಿ ಈ ಪ್ರಾಬ್ಲಮ್ ಇದೆ, ಇದನ್ನು ಸಾಲ್ವ್ ಮಾಡಿ ನಾವು ಸಪೋರ್ಟ್ ಮಾಡ್ತೀವಿ. ಎಲ್ಲರೂ ಎರಡು ಕರೆಕ್ಟ್ ಅಲ್ವಮ್ಮ? ಅದಕ್ಕೋಸ್ಕರ ತಾನೇ ಪ್ರಾದೇಶಿಕ, ಒಂದು ಬಲವಾದ ಪ್ರಾದೇಶಿಕ ಪಕ್ಷ ಬೇಕು ನಮಗೆ. ಎಲ್ಲರೂ ಅಡ್ಜಸ್ಟ್ ಆಗುವಂಥ ಪಕ್ಷಗಳೇ ಇದ್ಬಿಟ್ರೆ ಜನನ ಕೇಳೋರು ಯಾರು? ನಾವು ಪ್ರತಿಯೊಂದು ಜನನ ಕೇಳಿನೇ ಮಾಡೋದಕ್ಕೋಸ್ಕರ ನಾವು ಇದನ್ನು ಮಾಡಿರೋದು. ಅದಕ್ಕೆ ಹೆಸರೇ ಚೇಂಜ್ ಮಾಡಿದ್ರು, ರಾಜಕೀಯ ಅಲ್ಲ ಇದು, ಪ್ರಜಾಕೀಯ ಅಂತ. ಓಕೆ ಸರ್. ನಿಮ್ಮ ಪಕ್ಷದ ನೀತಿ ಸಿದ್ಧಾಂತಗಳು ತುಂಬ ಚೆನ್ನಾಗಿದೆ. ಕಾಂಗ್ರೆಸ್ ನಿಮಗೆ ಈಗ ನೀವೇ ಹೇಳಿದ್ರಿ, ಪ್ರಣಾಳಿಕೆ ಕಂಪಲ್ಸರಿಯಾಗಿ ರಿಜಿಸ್ಟರ್ ಆಗಬೇಕು, ಅದು ಕೋರ್ಟ್ನಿಂದ ಆಗಬೇಕು ಅಂತ ಹೇಳಿದ್ರಿ. ಹೌದು ಸರ್. ಆ ಕೋರ್ಟ್ಗೆ ಇದು ಸುದ್ದಿ ಮುಟ್ಟಬೇಕಂತಂದ್ರೆ ಯಾರಾದರೂ ಒಬ್ಬರು ಕೋರ್ಟ್ ಹೋಗಲೇಬೇಕಲ್ವಾ? ಅದೇ ಕೆಲಸ ನೀವು ಪ್ರಜಾಕೀಯ ಪಕ್ಷದಿಂದ ಒಂದು PI ಎಲ್ಲ ಹಾಕಿ ಯಾಕೆ ಇದು ಸರ್? ಇದಾಗಿದೆ ಸರ್, ಸರ್ ಇದಾಗಿದೆ. ಆಲ್ರೆಡಿ ಮ್ಯಾನಿಫೆಸ್ಟೋನ ಕೋರ್ಟಲ್ಲಿ ರಿಜಿಸ್ಟರ್ ಮಾಡಬೇಕು ಅನ್ನೋದು ದೊಡ್ಡ ದೊಡ್ಡ ಹೋರಾಟಗಳಾಗಿದೆ. ಅದನ್ನ ಕೋರ್ಟ್, ಸುಪ್ರೀಂ ಕೋರ್ಟು ವಾಪಸ್ ಪೊಲಿಟಿಕಲ್ ಪಾರ್ಟಿಯವ್ರಿಗೆ ಕೇಳಿದ್ದಾರೆ, ನೀವೆಲ್ಲ ಡಿಸೈಡ್ ಮಾಡಿ ಹೇಳಿ ಇದು ಕರೆಕ್ಟ್ ಅಲ್ವಾ ಅಂತ. ಫಿಸ್ಕಲ್ ಡೆಫಿಸಿಟ್ಟು ಅದು ಇದು ಅಂತ ಹೇಳ್ಬಿಟ್ಟು ನಮ್ಗೆ ಎಸ್ಟಿಮೇಟ್ ಮಾಡೋಕ್ಕಾಗಲ್ಲ, ಅದರಿಂದ ನಾವು ಕೊಡೋಕ್ಕಾಗಲ್ಲ ಅಂತ ಅದನ್ನು ಬಿಟ್ಬಿಟ್ಟಿದ್ದಾರೆ. ಸಿ ಬಿಟ್ಬಿಡಿ, ಡೆಫಿಸಿಟ್ ಬಿಟ್ಬಿಡಿ, ಇರೋದ್ರಲ್ಲಿ ನೀವು ಪ್ಲ್ಯಾನ್ ಮಾಡಿ ಹೇಳಿ ಹಂಗಾರೆ. ನೀವು ಹೆಂಗೆ ಫಾಲ್ಸ್ ಪ್ರಾಮಿಸ್ ಹೆಂಗೆ ಮಾಡ್ತೀರಾ ಹಂಗಾರೆ ಅಲ್ವಾ ಸರ್? ನನಗೆ ಬಜೆಟೇ ಗೊತ್ತಿಲ್ಲ, ನಾನು ಹೆಂಗೆ ನಾನು ಮ್ಯಾನಿಫೆಸ್ಟೋ ಮಾಡ್ತೀನಿ? ನನಗೆ ಗೊತ್ತಿರಬೇಕಲ್ಲಮ್ಮ, ನಮ್ಮ ಮನೆ ನಡೆಸ್ಬೇಕಾ? ನನಗೆ 50,000 ರೂಪಾಯಿ ನಮ್ಮ ಮನೆಗೆ ನನಗೆ ಸಂಬಳ ಬರುತ್ತೆ, 50,000ದಲ್ಲಿ ಈ ಪ್ಲ್ಯಾನ್ ಮಾಡ್ತೀನಿ ಅಂತ ನನಗೆ ಗೊತ್ತಿರಬೇಕಲ್ವ? ನಾನು 5 ಲಕ್ಷಕ್ಕೆ ಪ್ಲ್ಯಾನ್ ಮಾಡೋಕ್ಕಾಗತ್ತಾ? ಅದಕ್ಕೆ ಥರ ಸಾಲಗಳು ಮಾಡ್ತಾ ಇರೋದು ನಾವು, ಅದು ನಿಮ್ಮ ತಲೆ ಮೇಲೆ ಹಾಕ್ತಾ ಇರೋದು. ಗುರುತು ಆಟೋ ರಿಕ್ಷಾ ಇಟ್ಕೊಂಡಿರಿ ಎಲ್ಲರೂ, ಅದೇ ಆಟೋ ರಿಕ್ಷಾ ತಗೊಂಡು ಸಂಚಾರ. ಆಟೋ ರಿಕ್ಷಾ ಎಲ್ಲರ ಗುರುತಾಗಿರುತ್ತೆ, ದಯವಿಟ್ಟು ಆಟೋಗೆ ಸಪೋರ್ಟ್ ಮಾಡಿ, ಆಟೋಮೆಟಿಕ್ಕಾಗಿ ಒಂದು ಚೇಂಜ್ ಆಗ್ಬಿಡು ಸರ್. ಓಕೆ ಸರ್, ಥ್ಯಾಂಕ್ ಯು.